ಈ ಜೀವನ ಮೂರಕ್ಷರದ ಮಹಾಕಾವ್ಯ, ದಾಂಪತ್ಯ ಮೂರಕ್ಷರದ ಮಧುರ ಗಾನ, ಮಕ್ಕಳು ಮೂರಕ್ಷರದ ಭಾವಗೀತೆ. ನೀವು ಬುದ್ಧಿ ಬರೋದು ನೋಡೋದ್ ನೋಡು, ಮಕ್ಕಳು ಜಾತ್ರೆ ತಪ್ಪಿಸ್ಕೊಂಡವ್ರ ಥರ
ಅದು ವರ್ಷದ್ದು ಮೊದಲನೇ ಮಳೆ ಅಲ್ವಾ? ನಿನಗಿಷ್ಟ ಅಂತ ನೀನು ಹೇಗೂ ನೆನೀತೀಯ ಅಂತ ನಮಗೆ ಗೊತ್ತು. ಅದಕ್ಕೆ 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 ನಾವು ಏನೋ ಕಂದ, ನನಗೆ ಗೊತ್ತಿಲ್ಲ ಕಣ. ಮದುವೆ ಆದಾಗಿಂದ ನಾನು ಕೇಳಿಲ್ಲ, ನಿಮ್ಮ ಅಮ್ಮನೂ ಹೇಳಿಲ್ಲಪ್ಪ. ಆಹಾ, ಬರ್ಲಿ, ಇವತ್ತು ನಾನ್ ಕೇಳ್ತೀನಿ. ಬೇಡ, ಬಾರಮ್ಮ ಬಾ. ಇಲ್ಲ, ಇವತ್ತು ನಾನು ಕೇಳೇ ಕೇಳ್ತೀನಿ. ಹೋಗು, ಕೇಳ್ಕೋ ಹೋಗು. ಹಾ ದೀಪು, ಬೇಗ ನಡಿ, ಕಾಲೇಜ್ ಗೊತ್ತಾಯ್ತು. ಅಮ್ಮ, ದೇವ್ರ ಹತ್ರ ಇಷ್ಟೊತ್ತು ನೀನ್ ಏನ್ ಬೇಡ್ಕೋತಾ ಇದ್ದೆ? ಏನಿಲ್ಲ ಕಣೆ, ನಡಿ. ಈಗ ನೀನ್ ಹೇಳಲೇಬೇಕು. ಕೊಟ್ಟಿದ್ದನ್ನ ಬೇಡ್ಕೊಂಡಿದ್ದನ್ನ ಹೇಳ್ಕೋಬಾರ್ದು ಕಣೆ, ನಡಿ ನೀನು. ಅಮ್ಮ ಪ್ಲೀಸ್, ಕೊಟ್ಟಿದ್ದನ್ ಹೇಳ್ಬೇಡ, ಬೇಡ್ಕೊಂಡಿದ್ದನ್ ಹೇಳು. ನನಗೆ ದೇವ್ರಿದ್ದಾನೆ ಅಂತ ನಂಬಿಕೆ ಬಂದಿದ್ದೆ ನಿಮ್ಮ ಅಪ್ಪನ ಕೈ ಹಿಡಿದ ಮೇಲೆ. ಯಾಕೆ ವರದಕ್ಷಿಣೆ ಇಲ್ಲದೆ ಮದ್ವೆ ಆದ್ರ? ವರದಕ್ಷಿಣೆ ತಗೊಂಡು ತಾಳಿ ಕಟ್ಟೋರು ಬೇಕಾದಷ್ಟು ಜನ ಸಿಗ್ತಾರೆ ಕಣೆ. ಆದ್ರೆ ಬಾಳು ಕೊಡೋರು, ಬದುಕಿನ ಬೆಲೆ ತಿಳಿಸೋರು ಕೆಲವರು ಮಾತ್ರ. ಅಂಥವರಲ್ಲಿ ನಿಮ್ಮ ಅಪ್ಪ ಕೂಡ ಒಬ್ರು. ನಮ್ಮ ಮದ್ವೆ ಆಗಿದ್ದು ಇಲ್ಲೇ, ನಾನು ಮೊದಲೇ ಸರಿ ದೇವರಿಗೆ ಕೈ ಮುಗ್ದಿದ್ದು ಇಲ್ಲೇ. ನನ್ನ ಆಯಸ್ಸು ನನ್ನ ಗಂಡನಿಗೆ ಕೊಡಪ್ಪ ತಂದೆ ಅಂತ ಸ್ಟ್ರಾಂಗ್ ಆಗಿ ಅವನಿಗೆ ಜ್ಞಾಪಿಸ್ತಾ ಇರ್ತೀನಿ. ಅಮ್ಮ, ಅಪ್ಪ ಅಂದ್ರೆ ಅಷ್ಟಿಷ್ಟನಾ?
ನನ್ನ ಜೀವ ನಾನು ನೀನು ನಮ್ಮನೆ ಬೆಳಕು. ರೇ ಸ್ವಾಮಿ, ಎಷ್ಟೊತ್ತರಿ ಕಾಯೋದು? ಇವತ್ತೇ ಹೋಗ್ತೀರಾ ಹೆಂಗೆ? ರೇ ನಾನು ಹೋಗಕ್ ರೆಡಿ ರೀ, ಅಲ್ಲಿ ಬಿಡ್ಬೇಕಲ್ಲ ದಾರಿ. ಓ ಏ ಎಲ್ಲ ನಿಮ್ಮ ಅಕ್ಕ? ಏನ್ ಅಕ್ಕ ಗಿಕ್ಕ ಅಂತೀಯ ಮತ್ತೆ? ಅವಳು ನನ್ನ ಡಾರ್ಲಿಂಗು. ಮುಚ್ಚು ಮುಚ್ಚು ಬಾಯ್ನ. ಎಷ್ಟು ಧೈರ್ಯ ನಿನಗೆ? ನಿನ್ನ ನೀನ್ ಏನಂತ ತಿಳ್ಕೊಂಡಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ? ಅಲ್ಲ, ನಾನ್ ನಿನ್ನ ಇಷ್ಟೊಂದು ಬೈತಾ ಇದೀನಿ, ನೀನ್ ನೋಡಿದ್ರೆ ಬಾಯಿ ಮುಚ್ಕೊಂಡೇ ಇದೆಯಲ್ಲ. ನಿನಗೆ ಹೇಳ್ತಾ ಇರೋದು ಮಾತಾಡು, ಇಲ್ಲಾಂದ್ರೆ ಬೆಂಡ್ ಎತ್ಬಿಡ್ತೀನಿ. ಏನ ಏನಂದೆ? ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟೇ, ನೀನಂತೂ ನಿನ್ ಬುದ್ಧಿ ಬಿಡಲ್ಲ. ಅಲ್ಲ ನಿನ್ನ ನಿನ್ನ ಹಿಂಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಮೊದ್ಲು ನೀನು ಮನೆ ಬಿಟ್ಟು ಹೋಗು. ನಾನು ಅಮ್ಮ ಆ ಅಂಗಡಿ ಈ ಅಂಗಡಿ ಎಲ್ಲ ಸುತ್ತಿ ನಿನ್ನ ಸೆಲೆಕ್ಟ್ ಮಾಡಿ ಮನೆ ಕರ್ಕೊಂಡ್ಬಂದ್ರೆ ನಿನ್ನ ಮಪ್ಪನ ಕಾಲನೆ ಕಚ್ತ್ಯಾ? ಎಷ್ಟು ಧೈರ್ಯ ನಿನಗೆ? ನೀನಿಲ್ಲಿರ್ಬಾರ್ದು, ಹೋಗ್ತಾ ಇರು. ಮತ್ತೆ ಮನೆ ಒಳಗೆ ಏನಾದ್ರೂ ಬಂದ್ರೆ ಅಷ್ಟೇ ನಿನ್ನ. ನೋವಾಯ್ತಾ? ಅಪ್ಪನ ಕಾಲ್ ಕಚ್ತೇನೋ ಸಿಟ್ಗೆ ಹೊಡೆದ್ಬಿಟ್ಟೆ. ಸಾರಿ, ನೀನ್ ಜಾಣ ಮರಿ ಅಲ್ವಾ? ನಮ್ಮ ಅಪ್ಪನ ಕಾಲ್ ಕಚ್ಬಾರ್ದು. ನಿನಗೇನ್ ಬಾಯ್ ಇದ್ಯಾ ಕಚ್ಚೋಕೆ? ಛೀ, ನೀನ್ ಮೊದ್ಲೇ ಹೇಳ್ಬೇಕು ತಾನೆ ನನಗ್ ಬಾಯ್ ಇಲ್ಲ ಅಂತ. ನಮ್ ಎಲ್ರ ಭಾರ ಹೊರೋದು ನಮ್ಮ ಅಪ್ಪ ತಾನೆ, ಅವ್ರನ್ನೂ ಸೇರ್ಸಿ ಅವ್ರ ಭಾರನ ನೀನ್ ಹೊರ್ತೀಯ. ಸಾರಿ ಕಣೋ, ಸಾರಿ. ಇದೇನ್ರಿ? ಇದೇ ನೋಡು, 5 ಲಕ್ಷ. ಇದು ಅವಳ ಎಜುಕೇಶನ್ಗೆ. ಈ ಬಾಂಡ್ ಮೆಚುರಿಟಿ ಆದ್ರೆ 15 ಲಕ್ಷ, ಅದವಳ ಮದುವೆಗೆ. ಏನ್ರಿ ನೀವು, ಭಾನುವಾರ ಬಂತು ಅಂದ್ರೆ ಲೆಕ್ಕಾಚಾರ ಆಗ್ತಾ ಇರ್ತೀರಾ? ಅಯ್ಯೋ, ಜೀವನ ಅಂದ್ಮೇಲೆ ಲೆಕ್ಕಾಚಾರ ಅಲ್ವೇ. ನೋಡೆ, ಬದುಕ ಯಾವಾಗಲೂ ಒಂದೇ ತರ ಇರಲ್ಲ. ಯಾವುದೇ ತಂದೆ ತಾಯಿ ಆಗ್ಲಿ, ಮಕ್ಕಳ ಭವಿಷ್ಯಕ್ಕೆ ಅಂತ ಒಂದ್ ಲೆಕ್ಕಾಚಾರ ಇರ್ಲೇಬೇಕಲ್ವೇ? ಇದೆಲ್ಲ ಅವಳಗಪ್ಪ. ಇನ್ನ ನಮ್ಮ ಭವಿಷ್ಯಕ್ಕೆ ಪಿ ಎಫ್ ದುಡ್ಡು ಸಾಕಲ್ಲ? ಲೇ, ಆ ಪಿ ಎಫ್ ದುಡ್ಡಲ್ಲಿ ನಮ್ಮ ಅಮ್ಮಗೂ ಸ್ವಲ್ಪ ಎತ್ತಿರ್ತೀನಿ ಕಣೆ. ಮೊಮ್ಮಗುಗ? ಓ ಕಡೆ, ನನಗೊಂದು ಸಣ್ಣ ಆಸೆ ಕಣೆ. ನಮ್ಮಮ್ಮಗುಗೆ ಕಾಲ್ಗೆಜ್ಜೆ, ಸೊಂಟಕ್ಕೆ ಬೆಳ್ಳಿ ಉಡ್ದಾರ, ಕಿವಿ ಗೋಲೆ, ಹೊಸ ಬಟ್ಟೆ, ಕನ್ನಡಕ, ಬಲೂನು ಇವೆಲ್ಲ ಕೊಡಿಸ್ಬಿಟ್ಟು ಅವನ್ನ ಭುಜದ ಮೇಲೆ ಕುಣಿಸ್ಕೊಂಡು ನಮ್ಮ ಮಂದೆಯವ್ರಿಗೆ ಹೋಗ್ಬೇಕು ಅಂತ ನಂಗೆ ತುಂಬ ಆಸೆ ಕಣೆ. ಯಾಕೆ ಒಂಥರ ನೋಡ್ತಿದ್ಯಾ? ಓ, ನಿನಗೇನು ಬೇಕು ಅಂತ ಕೇಳಿಲ್ಲ ಅಂತನಾ? ಅಲ್ಲ ಕಣೆ, ನೀನು ಮದುವೆ ಆದಾಗಿಂದ ನನಗಿಂಥದ್ದು ಬೇಕು ಅಂತ ನೀನು ಕೇಳಲೇ ಇಲ್ಲ. ನನಗೇನು ಬೇಕ್ರಿ? ನೀವಿದ್ದೀರಲ್ಲ. ನಾವು ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀವೋ ಅದಕ್ಕೆ 10ರಷ್ಟು ಅವ್ರು ನಮ್ಮನ್ನು ಪ್ರೀತಿಸ್ಬೇಕು. ಈ ಚಾಕ್ಲೇಟು, ಬಿಸ್ಕತ್ತು, ಅದನ್ನು ಕೊಡೋದು, ಇದನ್ನು ಕೊಡೋದು, ಅದೆಲ್ಲ ಇದ್ದಿದ್ದೆ. ಆದರೆ ಅವ್ರ ಆಸೆ, ಅವ್ರ ಕನಸು, ಅದನ್ನು ಒಡೆದು ಚೂರು ಚೂರು ಮಾಡಬಾರ್ದು. ಅದೆಲ್ಲ ಈಡೇರಿಸ್ಬೇಕು
ಒಂಚೂರು ನೋವು ನನ್ನ ವಯಸ್ಸು ಬರ್ತ ಕಣೆ. ಅಷ್ಟು ಮಾಡಿಬಿಟ್ರೆ ಅಪ್ಪ ಅಮ್ಮಗೆ ಸಾರ್ಥಕ ಕಡೆ. ನೀವು ಮಗಳು ಕನಸು ಆಸೆ ಅಂತಲ್ಲ ಅಂತಿದ್ದೀರಾ, ಅವಳು ಮಕ್ಕಳ ಜೊತೆ ಸೇರ್ಕೊಂಡು ಕುಣಿತಿದ್ದಾಳೆ. ಕುಣಿಲಿ ಬಿಡೆ, ನಾನು ಕುಣಿಕಾಗತ್ತಾ? ನೀನ್ ಕುಣಿತೀಯನಮ್ಮ, ಆಮೇಲೆ ಹಂಗೆಲ್ಲ ಕುಣಿಬಾರ್ದು ಅಂತ ತಡಿಬಾರ್ದು. ಮತ್ತಿನ್ನೇನ್ ಮಾಡ್ಬೇಕು? ಅದಕ್ಕೆ ಅಂತೂ ಒಬ್ಬ ಬರ್ತಾನೆ. ಅಲ್ವೋ, ಗೇಮ್ ಅಲ್ಲಿ ಆಡೋರ್ಗಿಂತ ನೋಡೋರ್ಗೆ ಟೆನ್ಷನ್. ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ವಿ, ನೀನ್ ಮಾತ್ರ ಕಾನ್ಫಿಡೆಂಟ್ ಆಗಿದ್ಯಲ್ಲ. ಸಾನಿ, ಎಸ್ ಡ್ಯಾಡ್. ಮೀಟ್ ಮಿಸ್ಟರ್ ಮೋಹನ್ ದಾಸ್ ಪಾಲ್, ಮೈ ನ್ಯೂ ಕಾಂಪಿಟೇಟರ್ ಅಂಡ್ ಆಲ್ಸೊ ಮೈ ವೆಲ್ ವಿಶರ್. ಹಾಯ್, ಹೌ ಆರ್ ಯು? ಮೈ ಪ್ಲೆಜರ್. ಪ್ಲೆಜರ್ ಇಸ್ ಮೈನ್. ನಿನ್ನ ಬಗ್ಗೆ ತುಂಬ ಕೇಳಿದ್ದೀನಿ, ಈಗ ನೋಡಿ ಖುಷಿ ಆಯ್ತು. ನಿನ್ನ ಮಗ ಓಡೋ ಕುದುರೆ, ಧೈರ್ಯವಾಗಿ ಬೆಟ್ಸ್ ಕಟ್ಬಹುದು. ಯಾರೋ ಬೆಟ್ಸ್ ಕಟ್ತಾರೆ ಅಂತ ಕುದುರೆ ಓಡಲ್ಲ ಸರ್, ಕುದುರೆ ಚೆನ್ನಾಗಿ ಓಡುತ್ತೆ ಅಂತ ಅದ್ರ ಮೇಲೆ ಬೆಟ್ಸ್ ಕಟ್ತಾರೆ. ಓಡೋ ಕುದುರೆಗೆ ಗೆಲ್ಲುವಷ್ಟೇ ಮುಖ್ಯ ಆಗಿರುತ್ತೆ, ದುಡ್ಡು ಅಲ್ಲ. ಯು ಆರ್ ವೆರಿ ಹಾರ್ಡ್ ಟು ಡಿಫೀಟ್. ಎಸ್, ಮೈ ಸನ್ ಇಸ್ ಅ ಬಾರ್ನ್ ವಿನರ್. ಸೋಲು ಅವನ ಹತ್ರ ಸುಳಿಬಾರ್ದು, ಅವ್ನು ಯಾವಾಗಲೂ ಎಲ್ಲ ತರಲ್ಲೂ ಗೆಲ್ಲಬೇಕು. ದಟ್ಸ್ ಮೈ ಆಂಬಿಷನ್. ಡೋಂಟ್ ವರಿ ಡ್ಯಾಡ್, ಯುವರ್ ಸನ್ ಇಸ್ ಮೋರ್ ಆಂಬಿಷಿಯಸ್ ದೆನ್ ಯು. Okay, I'll make a move. Sure. Anyways, thanks for your compliments. Welcome. Bye. Kartik! 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 Any regards? I wanna say something to you. I love you. Thank you. But I'm sorry. Why? ನೀನು ನನ್ನ ಇಷ್ಟ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್, ಬಟ್ ನಂಗೆ ನೀನು ಇಷ್ಟ ಆಗಲಿಲ್ಲ, ಅದಕ್ಕೆ ಸಾರಿ. ಏ, ಯು ಆರ್ ಮೇಕಿಂಗ್ ಫನ್ ಆಫ್ ಮೀ. ಹಂಗಲ್ಲ ಚಿನ್ನ, ಇವಳು ಸೇರಿ ಕ್ಯಾಂಪಸ್ನಲ್ಲಿರೋ ಹುಡುಗಿರೆಲ್ಲ ಪ್ರಪೋಸ್ ಮಾಡಿದ್ದಾಯ್ತು, ಒಬ್ಬಳಿಗೂ ಹೆಸರಲಿಲ್ಲ. ಮಗ, ಏನು? ಯಾವುದೇ ವಿಷಯ ಆದರೂ ಏನೇ ಮಾಡಬೇಕಾದ್ರೂ ಮೊದಲು ನಮಗೆ ಅನ್ನಿಸ್ಬೇಕು, ಈಗ ನಿಮ್ಮೆಲ್ಲರೂ ಫ್ರೆಂಡ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಮಾಡಿಕೊಂಡೆ. ಹಾಗೇನೆ ಪ್ರೀತಿನೂ ಅಷ್ಟೇ, ಅನ್ನಿಸ್ಬೇಕು. ಕಣ್ಣು ನೋಡುತ್ತೆ, ಮನಸ್ಸು ಹೇಳುತ್ತೆ, ಅದು ಎಸ್ ಅಂದರೆ ಈ ಹೃದಯ ಪ್ರೀತಿಸುತ್ತೆ. ಅದೇ ಯಾವಾಗ? ಪ್ರೀತಿ ಋಣ ಹೃದಯಕ್ಕಿರಬೇಕು, ಆಗ್ಲೇ ಆ ಪ್ರೀತಿ ತಕ್ಕೋದು. ರಮೇಶ್ ಸರ್, ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ? ಓಕೆ ಸರ್. ಓಕೆ, ಓ ಡ್ಯಾಡ್, ಆಫೀಸ್ಗೆ ಬರ್ತಾ ಇದ್ದೀನಿ. ಓ ಸಾರಿ ಸನಿ, ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಡ್ಯಾಡ್ ಗೋಯಿಂಗ್ ಅಬ್ರಾಡ್? ಎಸ್ ಸನಿ, ಅದೇ ಹೊಸ ಕಂಪನಿ ಶುರುವಾಯ್ತಲ್ಲ ಅದ್ರ ಬೋರ್ಡ್ ಮೀಟಿಂಗ್ ಇದೆ, ಐ ಮಸ್ಟ್ ಅಟೆಂಡ್. ಡ್ಯಾಡ್ ಮರ್ತ್ಬಿಟ್ರಾ, ನಾಡಿದ್ದು ಎಸ್ಟೇಟ್ನಲ್ಲಿ ಅಮ್ಮನ ಕಾರ್ಯ ಇದೆ, ವಿ ಹ್ಯಾವ್ ಟು ಬಿ ದೇರ್. ಅದು ನೆನಪ್ಸಕ್ಕೆ ಅಂತ ಮ್ಯಾನೇಜರ್ ಅಂಕಲ್ ಫೋನ್ ಮಾಡಿದ್ರು. ಓ ಓ ಸಾರಿ ಸಾರಿ ಸನಿ, ನಿಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ಸೊ ಅವಳು ನನ್ನ ಮೇಲೆ ಜಾಸ್ತಿ ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಮಾತ್ರ ಮಿಸ್ ಮಾಡ್ಕೋಬೇಡ, ನೀನು ಅಂದ್ರೆ ಪ್ರಾಣ ಅವಳಿಗೆ. ಓಕೆ, ಡೋಂಟ್ ಮಿಸ್. ಎಸ್ ಡ್ಯಾಡ್, ಶಿ ವಾಸ್ ದ ಬೆಸ್ಟ್ ಮಾಮ್. ಎನಿವೇ ಸಾರಿ ಸನಿ, ಐ ಟು ಮಿಸ್ ಯು ಸನಿ. ಓಕೆ ಡ್ಯಾಡ್, ನಾನು ಹೋಗಿ ಬರ್ತೀನಿ. ಸಿ ಯು ಸೂನ್, ಬಾಯ್. ಮ್ಯಾನೇಜರ್ ಸಾಹೇಬ್ರೆ, ನಾಳೆನೇ ಕಾರ್ಯ ಇರೋದು ಅಂತ ಸರಿಯಾಗಿ ಹೇಳಿದ್ರೋ ಇಲ್ಲವೋ? ಹೇಳಿದಿನಪ್ಪ ಮಾರಾಯ. ಯಾರು ಹೇಳಿದ್ದೀರೋ ಏನು, ನನ್ನ ಮಂಡೆ ಬಿಸಿ ಆಗ್ತದೆ. ನಾನು ಇಷ್ಟಪಟ್ಟು ಮಾಡಿದ ಅಡುಗೆ ಎಲ್ಲ ತಣ್ಣಗಾಗ್ತದೆ, ಈ ಮನೇಲಿ ಎಲ್ಲರದು ಪಿರಿ ಪಿರಿ.
ಎಲ್ಲಿ ನೋಡಿದ್ರೆ ಯಜಮಾನರದೇ ಫೋಟೋ. ಬಟ ಎಂತ ಆಶ್ಚರ್ಯ ಮಾರಾಯ, ಫೋಟೋ ಇಲ್ಲಾದ್ರೂ ಮಾತಾಡ್ಲಿಕ್ಕುಂಟ? ಇಲ್ಲ, ಹೊಡಿಲಿಕ್ಕುಂಟು. ಯಜಮಾನ್ರೇ, ಇದೆಂತ ಪಿರಿ ಪಿರಿ? ಬಟ್ಟೆ ಎಲ್ಲ ಒದ್ದೆ, ನನ್ನ ಬಟ್ಟೆ ಎಲ್ಲ ಅರ್ಧ ಬರ್ತ ಒದ್ದೆ ಮಾಡ್ಬಿಟ್ರಲ್ಲ, ಅದಕ್ಕೇನು ಪೂರ್ತಿ ಮಾಡುವ ಬಾ. ಬಟ ಹೆಂಗಿದೆ ಫೀಲ್? ಕಾರ್ತಿಕ್ ಅಂಕಲ್, ಕಾರ್ತಿಕ್ ಏನಪ್ಪ ಇದು, ಮಕ್ಕಳ ತರ ನೀರಲ್ಲಿ ಆಟ ಆಡ್ತಾ ಇದೆಯಲ್ಲ. ಏನ್ ಮಜಾ ಇದೆ ಗೊತ್ತಾ ಅಂಕಲ್? ಬೇಕಾದ್ರೆ ಬಟನ್ ಕೇಳಿ. ಕಪ್ಪಿ, ಕಾರ್ತಿಕ್ ಯಾಕಪ್ಪ ಲೇಟು? ಅಯ್ಯೋ, ಅದೊಂದು ದೊಡ್ಡ ಕತೆ, ಬನ್ನಿ ಇಲ್ಲಿ ಹೇಳ್ತೀನಿ. ನಾನಾ? ಏ ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಆಯ್ತಪ್ಪ, ಆಯ್ತು ಆಯ್ತು ಆಯ್ತು, ಬಂದೆ 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 ಬಂದೆ, ಬೇಗ ಬನ್ನಿ ಬೇಗ ಬನ್ನಿ. ಇದೇನು ಶೃಂಗಸಭೆಯ? ಸೂಪರ್ ಮಜಾ ಇದೆಯಲ್ಲ. ಅದೇನಾಯ್ತಂದ್ರೆ, ನನ್ನ ಕಾರಲ್ಲಿ ಬರ್ತಾ ಇದ್ನ, ಒಂದ್ ಹುಡುಗಿನ ಎರಡ್ ನಿಮಿಷ ನೀರಲ್ಲಿ ಇಟ್ಕೊಳಕ್ ಆಗಲ್ವಾ? ನಿನ್ ಮಕ್ಕ ನೋಡು, ನೀವೆಲ್ಲ ಯಾವಾಗ ನೀವೆಲ್ಲ ಹುಡುಗರು ಬರೀ ಮಾತಿಗಷ್ಟೇ, ಏನು ಕಿಸಕಾಗಲ್ಲ. ನಂದೊಂದು ಅರ್ಧ ಪ್ರಶ್ನೆ ಉಂಟು. ಏನಿಲ್ಲ, ಈ ಹುಡುಗಿಯರು ಹುಡುಗರ ಕಿವಿಗೆ ಮಲ್ಲಿಗೆ ಹೂವು ಚೆಂಡು ಹೂವು ಇಡದನ್ನ ನೋಡಿದ್ದೇನೆ. ಆದ್ರೆ ನಿಮಗೆ ಆಕೆ ತಾವ್ರೆ ಹೂವು ಇಟ್ಟದ್ದು ವಿಶೇಷ. ರಿಯಲಿ ಹೇಳ್ತೇನೆ, ನೀವು ಲಕ್ಕಿ ಮರದೆ. ಹೂನಪ್ಪ, ಹುಡುಗಿರಿಗೆ ಬಿಟ್ರೆ ಹುಡುಗರ ಕಿವಿಗೆ ಕುಂಬಳಕಾಯಿನೇ ಕಟ್ತಾರೆ, ಆದ್ರೆ ಹುಡುಗರು ಮಾತ್ರ ಹುಡುಗಿರಿಗೋಸ್ಕರ ತಾಜ್ ಮಹಲೇ ಕಟ್ತಾರೆ. ಹುಡುಗರ ಕಿವಿಗೆ ಹೂ ಇಟ್ಟವಲ್ಲ ಅಂತ ಹುಡುಗಿರು ಖುಷಿ ಪಡ್ತಿದ್ರೆ, ನಿನ್ನಂತ ಬಕ್ರಾಗಳು ಅದೇ ಹೂವನ್ನ ದೇವರ ಪ್ರಸಾದ ಅನ್ಕೊಂಡು ನೀವು ಲಕ್ಕಿ ಮಾರಾಯಿರಿ ಅಂತೀರ. ಅಂಕಲ್, ಬೆಳಿಗ್ಗೆನೆ ಕಾರ್ ರಿಪೇರಿ ಆಗ್ಬಿಡ್ಬೇಕು, ನಾ ಹೊರಟ್ಬಿಡ್ತೀನಿ. ಏನಪ್ಪ ಈಗ ತಾನೇ ಬಂದಿದ್ದೀಯ, ಆಗ್ಲೇ ಹೊರಡೋ ಮಾತಾಡ್ತಿದ್ದೀಯಲ್ಲ. ನೀನು ಬರೋ ಈ ಒಂದು ದಿವಸಕ್ಕೆ ನಾವೆಲ್ಲ 364 ದಿವಸ ಕಾಯ್ತಾ ಇರ್ತೀವಿ. ಎಷ್ಟೊತ್ತಿಗೆ ಈ ದಿವಸ ಬರುತ್ತೋ, ಎಷ್ಟು ಬೇಗನೆ ನಿನ್ನನ್ನು ನೋಡ್ತೀವೋ ಅಂತ ಅನ್ನಿಸ್ತಿರುತ್ತೆ. ಪರವಾಗಿಲ್ಲ ಬಿಡಪ್ಪ, ನಿನಗೆ ಈ ವಾತಾವರಣ ಇಷ್ಟ ಆಗೋಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಪ್ಪ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂಕಲ್, ನನಗೆ ಈ ಮನೇಲಿ ಮೂಲೆ ಮೂಲೆಯಲ್ಲೂ ನನಗೆ ನಮ್ಮಮ್ಮ ನೆನಪು ಕಾಣುತ್ತೆ. ಆ ನೆನಪುಗಳು ನಮ್ಮಮ್ಮನ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋದನ್ನ ಚುಚ್ಚಿ ಚುಚ್ಚಿ ಹೇಳುತ್ತೆ. ನನಗೆ ನಮ್ಮಮ್ಮ ಇಲ್ಲ ಅನ್ನೋ ಫೀಲಿಂಗೇ ಇಷ್ಟ ಆಗಲ್ಲ ಅಂಕಲ್. ನೀವು ಊಟ ಮಾಡಿ.
ಟೈಗರ್ ಮನೆ ಬೋಂಡ ಸಾಕತ್ತಾಗಿತ್ತು. ಇನ್ಮೇಲೆ ಎಲ್ಲರೂ ಸ್ವಲ್ಪ ಜಾಸ್ತಿ ತಗೊಂಬನಿ. ಕುಂಕುಮ ನೀರಲ್ಲಿ ಈಗಿನ ಕಾಲದ ಹುಡುಗಿರು ಹೂ ಅರ್ಶನ ಕುಂಕುಮನೆಲ್ಲ ಮರ್ತೋಗ್ತಾ ಇದಾರೆ. ಅದನ್ನೆಲ್ಲ ಅವ್ರಿಗೆ ನಾಪ್ಸಕ್ಕೆ ಆ ದೇವ್ರು ಹೀಗೆ ಆಗಾಗ ನೀರಲ್ಲಿ ಬಿಡ್ತಾ ಇರ್ತಾನಂತೆ. ಏ ಹೋಗ. ಹ್ಮ್ ಅಕ್ಕ, ಅದನ್ನ ಯಾರು ಬಿಟ್ರೋ ಯಾಕೆ ಬಿಟ್ರೋ, ಅದನ್ನ ಯಾಕೆ ಇಟ್ಕೊಂತ್ಯ? ಯಾರಾದ್ರೂ ಬಿಡ್ಲಿ, ಯಾಕಾದ್ರೂ ಬಿಡ್ಲಿ, ಒಂದ್ ಹೆಣ್ಣಿಗೆ ಹೂವು ಅರ್ಶನ ಕುಂಕುಮ ಯಾವ ರೂಪದಲ್ಲಿ ಸಿಕ್ಕಿದ್ರು ಶ್ರೇಷ್ಠನೇ. ಹೇಗ್ ಕಾಣಿಸ್ತಿದ್ದೀನಿ? ಮಾಡಮಂತರ ಕಾಣಿಸ್ತಿದ್ಯಾ? ತಾಳಿ, ಇದೇನ್ರು ತಾಳಿ? ಅಕ್ಕ ಬಿಸಾಕ್ ಬಿಡು. ಏಯ್, ಸಿಕ್ಕಿದ್ನೆ ಏನಾದ್ರು ಬಿಸಾಕ್ತಾರ? ಮತ್ತೆ ಇನ್ನೇನ್ರು ಮಾಡೋದು? ಇನ್ನು 4-5 ವರ್ಷ ಕಾದ್ರೆ ಕಾದ್ರೆ ನಾನೇ ಕಟ್ತೀನಿ. ನಾನ್ ಖುಷಿಯಾಗಿದ್ದೀನಿ ಅಂತ ನಿನ್ಗೆ ಗೊತ್ತು? ನಿಮಗ್ ಖುಷಿ ಆದಾಗ ದುಃಖ ಆದಾಗ ತಾನೇ ಇಲ್ಲಿ ಕರ್ಕೊಂಡು ಬರೋದು. ಈ ಜಾಗ ನಮ್ ಸುಖ ದುಃಖಕ್ಕೆ ಸಾಕ್ಷಿಯಾಗಿದೆ. ಅದಿರ್ಲಿ, ನೀವ್ ಯಾಕೆ ಖುಷಿಯಾಗಿದ್ದೀರಾ ಹೇಳಿ. ಕಣ್ಮುಚ್ಕೋ. ಕಣ್ಬಿಡ್ಬಾರ್ದು, ಕಣ್ಬಿಡು. ಏನು ಗಂಡ ಹೆಂಡತಿ ಬಹಳ ಖುಷಿಲಿದ್ದೀರಿ? ಏನಿದು ಇದೆಲ್ಲ? ಚಿಕ್ಕದು ನನ್ಗೆ ಆಗಲ್ಲಪ್ಪ. ಅದು ನಿನಗಲ್ಲ, ನನಗಲ್ವಾ? ಮತ್ತೆ ಇನ್ ಯಾರಿಗೆ? ನಮ್ಮಮ್ಮಗೂಗೆ. ಓ, ನಿಮ್ಮಮ್ಮಗೂಗ? ನಿಮ್ಮಮ್ಮಗೂಗ? ಕೂಸ್ ಹುಟ್ಟಕ್ ಮುಂಚೆ ಗುಲಾಬಿ ಹೊಲ್ಸಿದ್ರು ಅನ್ನೋ ಗಾದೆನ ಇವತ್ತಿಂದ ಮಗಳ ಮದ್ವೆಗ್ ಮುಂಚೆ ಮೊಮ್ಮಗುಗೆ ಹುಡ್ದಾರ ತಂದ್ರು ಅಂತ ಬದ್ಲಾಯಿಸ್ಬೇಕು. ಏನು ಇದು? ಒಳ್ಳೆ ಗೌರವ ಒಂಥರ, ಹಣೆಯಲ್ಲಿ ಕುಂಕುಮ, ಹೂವ ಎಲ್ಲ. ಓ, ಇದಾ? ಇವತ್ತು ಬಸ್ ಮಿಸ್ ಆಯ್ತು. ಕಾಲೇಜ್ ಬಂಕ್ ಮಾಡಿ ಚೆನ್ನಾಗಿ ತಿಂದು ಹೊಳೆಯಲ್ಲಿ ನೀರ್ ಕುಡಿಯುವಾಗ ಇದೆಲ್ಲ ನೀರಲ್ಲಿ ತೇಲ್ಕೊಂಡ್ ಬಂತು. ದೇವ್ರ ಪ್ರಸಾದ ಅಂತ ಇದನ್ನೆಲ್ಲ ಇಟ್ಕೊಂಡೆ. ಅಮ್ಮ, ಇದ್ರ ಜೊತೆಲಿ ಒಂದ್ ತಾಳಿನೂ ಸಿಕ್ತು. ತಾಳಿನ? ಹಾ. ಅದನ್ನೇನೇ ಮಾಡ್ದೆ, ಬಿಸಾಕ್ಬಿಟ್ಯಾ? ಇಲ್ಲ, ದೇವಸ್ಥಾನದ ಹತ್ರ ಇರೋ ಮರಕ್ ಕಟ್ಟದೆ. ಕಾರ್ತಿಕ್, ನಾಳೆ ಬೆಳಿಗ್ಗೆ ನೀನು ಹೊರಡೋದಕ್ಕೆ ಬೇರೆ ಗಾಡಿ ಅರೇಂಜ್ ಮಾಡಿದ್ದೀನಪ್ಪ. ನಿನ್ನ ಗಾಡಿನ ರಿಪೇರಿ ಮಾಡಿಸಿ ಕಳಿಸ್ಕೊಡ್ತೀನಿ. ನೋ ನೋ ನೋ, ನಾನು ನನ್ನ ಡಾರ್ಲಿಂಗ್ ಬಿಟ್ಟಿರಲ್ಲ ಅಂಕಲ್, ನಾಳೆ ನಾನೇ ಹೋಗಿ ರಿಪೇರಿ ಮಾಡಿಸ್ಕೊಂಡು ಹೊರಟ್ಬಿಡ್ತೀನಿ. ಕಾರ್ತಿಕ್, ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆಯಪ್ಪ. ಯಾಕಂಕಲ್? ನಾನು ಹೊರಟ್ಬಿಡ್ತೀನಿ ಅಂದಿದ್ಕ? ಚೇಚೆ, ಅದಕ್ಕಲ್ಲಪ್ಪ, ಇದೇ ಮೊದಲನೇ ಸಲ ನೀನು ಈ ಎಸ್ಟೇಟಿಗೆ ಬಂದು ಎರಡನೇ ದಿನ ಉಳ್ಕೋತಾ ಇರೋದು, ಅದಕ್ಕೆ ಥ್ಯಾಂಕ್ಸ್ ಅಪ್ಪ. ಓಯ್ ಮರೇರಿ, ಥ್ಯಾಂಕ್ಸ್ ಹೇಳ್ಬೇಕದ್ದು ಇವ್ರಿಗಲ್ಲ, ಆ ಹುಡುಗಿಗೆ. ಯಾವ ಹುಡುಗಿಗೋ? ಇವರ ಕಿವಿಗೆ ಹೂ ಇಟ್ರಲ್ಲ ಆಕೆಗೆ. ಯಾಕೋ ಬಟ, ಪಕ್ಕದಲ್ಲೇ ಪೂಲ್ ಇದೆ, ಮತ್ತೆ ಒದ್ದೆ ಆಗ್ಬೇಕಾ? ನನ್ನ ಡಾರ್ಲಿಂಗ್ನ ಡ್ಯಾಮೇಜ್ ಮಾಡಿ ನನ್ನ ಕಿವಿಗೆ ಕಮಲ ಇಟ್ಟವಳಿಗೆ ನೀನು ಥ್ಯಾಂಕ್ಸ್ ಹೇಳ್ಬೇಕಾ? ಆಗುದಿಲ್ಲ, ಅವಳು ಧೀರ
ಮಾತಿಕಾರ್ ಓನರ್ ಬರ್ತಾರಂಗವನೇ, ಅವ್ನ ಬಂದು ನನ್ ಕೇಳಿದ್ರೆ ಬಾಸ್ ಇಲ್ಲ ಪಾರ್ಟ್ ಸರ್ದ ಟೌನ್ಗೆ ಹೋಗೋರು ಅಂತ ಹೆಂಗೋ ಕಾಕಿ ಹಾಸ್ಬಿಡೋ. ನಾನಿಲ್ಲ ಟೌನಲ್ಲಿ ಇರ್ತೀನಿ. ಆಲ್ ಇನ್ ಒನ್ ಮೆಕ್ಯಾನಿಕಲ್ ಕ್ಲಿನಿಕ್, ಡಾಕ್ಟರ್ ಮಂಜು MBB. ಹಾಯ್ ಕಾರ್ತಿಕ್. ಐ ಆಮ್ ಲೋಕೇಶ್. ಜನ ಎಲ್ಲ ಪ್ರೀತಿಯಿಂದ ಬುಲ್ಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬುಲ್ಲಿ. ಬುಲ್ಲಿ? ನೀವು? ನಾವಿಲ್ಲೇ ಇರೋದು ಇದೆಲ್ಲ. ಬುಲ್ಲಿ ಎಲ್ಲಿ? ಡಾಕ್ಟರ್ ಮಂಜು ಅವರು ಡೌನ್ ಹೋಗಿದ್ದಾರೆ. ಅಲ್ಲ ಪಾರ್ಟ್ಸ್ ತರಕ್ಕೆ ಟೌನ್ ಹೋಗಿದ್ದಾರೆ. ಓಹೋ, ಪಾರ್ಟ್ಸ್ ತರಕ್ಕೆ ಟೌನ್ ಹೋಗಿದ್ದಾರಾ? ಟೌನ್ ಹೋಗಿದ್ದಾರೆ. ಸಂಬಳ ಕೊಡ್ತಿದ್ರು ಏನ್ ನೀರ್ ಮುಂದೆ. ಬುಲ್ಲಿ, ನಿಮ್ ಮೆಕ್ಯಾನಿಕ್ ಇಲ್ಲಿ ಓನರ್ ವರ್ಕರ್? ಅವರು ಓನರ್ ತರ ಕಾಣಲ್ವಾ? ಎಕ್ಸಾಕ್ಟ್ಲಿ, ಅವನು ನೋಡಿದ್ರೆ ಓನರ್ ತರ ಕಾಣಲ್ಲ. ಮತ್ತೆ ಕಾಣಿಸ್ತಾರೆ? ಅವನು ನೋಡಿದ್ರೆ. ಏನ್ ಡಾಕ್ಟ್ರು ಕೆಳಗೆ ಏನೋ ಪಾರ್ಟ್ಸ್ ತರಕ್ಕೆ ಟೌನ್ ಹೋಗಿದ್ದಾರೆ ಅಂದ? ಪಾರ್ಟ್ಸ್ ಅಬ್ಸರ್ವೇಷನ್ ಅಲ್ಲಿದ್ದೆ. ಅದು ಗಾಡಿ ಅಬ್ಸರ್ವೇಷನ್ ಅಲ್ಲಿದ್ದೆ ಅಂತ ಹೇಳಿದೆ. ಅಬ್ಸರ್ವೇಷನ್ ಅಲ್ಲ ಗುರುವೆ, ಅದು ಕಾಯಿಲೆ ಇದ್ದ ಪೇಷಂಟ್ ಗಳನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವೇಷನ್ ಇಟ್ಟಿರ್ತಾರಲ್ಲ, ಆತರ ನಾವು ಕೆಟ್ಟೋದ ಗಾಡಿಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವೇಷನ್. ಅಬ್ಸರ್ವೇಷನ್ ಅದು ಇದು ಅಂತ ಕತೆ ಹೊಡಿಬೇಡ, ಇನ್ನು ಅರ್ಧ ಗಂಟೆಲಿ ಗಾಡಿ ರೆಡಿ ಆಗ್ಬೇಕು. ಬಸ್. ಏನಪ್ಪ ಇಲ್ಲ, ಅವಲೇ ಓನರ್ ತರ ಕಾಣಿಸಲ್ಲ ಅಂದ್ರಲ್ಲ, ಇನ್ನೇನ್ ಕಾಣಿಸ್ತೀನಿ? ನೀನು ಓನರ್ ತರ ಕಾಣಲ್ಲ, ಇನ್ನೆಂ ಕಾಣಿಸ್ತೀನಿ? ಪ್ರಕಾರ ತರ ಕಾಣಿಸ್ತೀಯ? ಸತ್ಯ ಯಾರು ನೋಡ್ಲಿಲ್ಲ. ಧೀರ 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 ಧೀರನ ಧೀರ ಧೀರ ಧೀರನ ಧೀರ 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 ಧೀರನ ದೀಪು ಅವನ್ ಬರ್ತಾ ಇದ್ದಾನೆ, ನಮ್ಮನ್ನೇ ಗುರಾಯಿಸ್ತಾ ಇದ್ದಾನೆ. ಅವತ್ತು ಅವನ್ ಕಿವಿಯಲ್ಲಿ ಹೂ ಆಯ್ತವಲ್ಲ, ಆ ಕೋಪ ಇನ್ನ ಹೋಗಿಲ್ಲ ಅನ್ಸುತ್ತೆ. ಯಾವ್ದಕ್ಕೂ ಎತ್ಕೊಂಡು ಹೋಗಕ್ಕೆ ರೆಡಿಯಾಗಿರಿ. ಯು ಆಲ್ ಬಿ ಅಲರ್ಟ್, ಓಕೆ? ನನ್ನಲ್ಲ ಅವನ್ನ ಗಲಾಟೆ ಆದ್ರೆ ನಾನು ಅವ್ನ್ಗೆ ಹೆಂಗ್ ಹೊಡಿತೀನೋ ನಂಗೆ ಗೊತ್ತಿಲ್ಲ. ನೀವು ನನ್ನ ಮಾತ ತಡಿಬೇಡಿ. ಹುಷಾರು, ನೋಡ್ಕೊಂಡು ಹೋಗಿ. ನೋಡಿರೋ ಹೋಗೋಣ. ಏ ಬೇಗ ಬಂದ್ರು, ಬಂದ್ರು ಬೇಗ. ಅಂಕಲ್ ಕೈ ಕೊಡಿ. ಅದಕ್ಕೆ ತಿಂದು ತಿಂದು ಹಕ್ಕಿ ಬೆಲೆ ಜಾಸ್ತಿ ಆಗಿರೋದು. ನಡಿ ಬರ. ಹೌದು, ಹಂಸ ಇಲ್ರೋ ಅಕ್ಕ? ಅವ್ರ ಮನೆ ಹತ್ರ ಹೋಗಿದ್ದೆ, ಬೀಗ ಹಾಕಿತ್ತು, ಎಲ್ಲ ಹೋಗಿರ್ಬೇಕು. ಹೌದಾ? ಇಲ್ಲ ಹೊಡ್ತೀಯ ಹೆಂಗೆ? ಬೇಗ ನೀನು ಹೊಡ್ತೀವಿ, ಅದು ಬೇಗ.
ಟೂರ್ ಬಸ್ ಮನೆ ಬರ್ತಾವನೆ. ಗಾಡಿ ಬೇರೆ ರಿಪೇರಿ ಮಾಡಿಲ್ಲ, ನೋಡಿದ್ರೆ ಜಡಾಯಿಸ್ ಬಿಡ್ತೀನಿ. ಹಾಯ್ ಮೆಂಟಲ್ ಮಂಜ. ಎಕ್ಸ್ಕ್ಯೂಸ್ ಮೀ, ಕಾಲ್ ಮೀ ಡಾಕ್ಟರ್ ಮೆಕ್ಯಾನಿಕ್ ಮಂಜ. ಅಚ್ಚರಿ, ಏನಿದು ಮೆಕ್ಯಾನಿಕ್ ಗಾಡಿನ ರಿಪೇರಿ? ಯಾಕೆ ಡಾಕ್ಟರ್ ಕಾಯಿಲೆನೆ ಬರಬಾರ್ದ? ಬರ್ಬೋದು, ಆದ್ರೆ ಪೇಷಂಟ್ ಡಾಕ್ಟರ್ ಆಗಬಾರ್ದು. ಹಂಗೇನಿಲ್ಲ. ಹೌದು ಬಾಸ್, ಯಾವಾಗ ನೋಡಿದ್ರೆ ಹಿಂಗ್ ವಾಟರ್ ಎಫೆಕ್ಟ್ ಅಲ್ಲೇ ಬರ್ತಿರ್ತಿರಲ್ಲ, ಹೆಂಗೆ ಹಂಗೆ ಒಳ್ಳೆಯವ್ರ ಮೇಲೆ ಯಾವಾಗ್ಲೂ ಅಮೃತ ಬಿಂದು ಆಕಾಶದಿಂದ ಉದುರ್ತಾ. ಮತ್ ನಾನು ಸಾಕು ಸಾಕು. ಅಚ್ಚರಿ, ಏನ್ ಇಷ್ಟೊಂದ್ ಸ್ಮಾರ್ಟ್ ಆಗಿ ಬೆಳಿಗ್ಗೆನೆ ಬೋಣಿ ಹುಡ್ಕೊಂಡು ಹೊರಟಂಗಿದೆ? ಸಾರಿ ವೇಣಿ, ನೀಲ ವೇಣಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಲವ್ವಾ? ಏನೋಪ್ಪ ಹಂಗನ್ಸುತ್ತೆ. ನಿನ್ನೆ ಗಾಡಿ ವಾಶ್ ಮಾಡ್ತಾ ಇದ್ದೆ, ನನ್ ನೋಡ್ಕೊಂಡು ಹಂಗೆ ಬಂದ್ಲು. ನನ್ ನೋಡ್ಬಿಟ್ಟು ಛೀ ಕೊಳಕ್ಕ ಅಂದ್ಲು. ಆ ಕೊಳಕ್ಕ ನನ್ನ ಮೈಯಲ್ಲಿ ಒಂಥರ ಪುಳಕ್ಕ ಹುಟ್ಟಿಸ್ತು. ಅದಕ್ಕೆ ತೋರ್ಸೋಣ ನನ್ನ ಕೈ ಚಳಕ್ಕ ಅಂತ ಬೆಳೆ ಬೆಳಗ್ಗೆನೆ ಮಾಡಿಕೊಂಡು ಚಳಕ್ಕ ಲಕಲಕ ಅಂತ ಹಂಗೆ ಅವಳು ನೋಡ್ಕೊಂಡು ಬಂದೆ. ವೇಣಿ ವೇಣಿ, ಐ ಎಕ್ಸ್ ಎಕ್ಸ್ಕ್ಯೂಸ್ ಮಿ ಸಾರಿ ಸರ್, ಅದು ಈ ಲವ್ ಎಪಿಸೋಡ್ ಮಧ್ಯದಲ್ಲಿ ನಿಮ್ ಗಾಡಿ ರಿಪೇರಿ ಮಾಡೋದ್ ಮರ್ತೆ ಬಿಟ್ಟೆ. ಏನು ಬೇಜಾರು ಮಾಡ್ಕೊಬೇಡಿ ಸರ್, ಗ್ಯಾರಂಟಿ ಇವಾಗ ಸಾಯಂಕಾಲದೊಳಗೆ ನಿಮ್ ಗಾಡಿ ರೆಡಿ ಮಾಡ್ಕೊಟ್ಟೆ ಕೊಡ್ತೀನಿ. ದಯವಿಟ್ಟು ಕೂಲ್ ಕೂಲ್, ಆರಾಮಾಗಿ ನಿಧಾನಕ್ಕೆ ಮಾಡು. ಲವ್ ಮುಂದೆ ಇಟ್ಕೊಂಡು ಮಾತಾಡ್ತಿದ್ಯಮ್ಮ, ನಮಗೂ ಮನ್ಸಿದ್ಯಮ್ಮ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನೀವಾಗಿ ಮಾತಾಡ್ತಿರೋದು? ಎಸ್, ಪ್ರಪಂಚದಲ್ಲಿ ಲವ್ಗಿಂತ ದೊಡ್ಡದು ಯಾವುದೂ ಇಲ್ಲ, ಲವ್ಗಿಂತ ಮುಖ್ಯವಾದ್ದು ಇಲ್ವೇ ಇಲ್ಲ. ಟೇಕ್ ಯುವರ್ ಓನ್ ಸ್ವೀಟ್ ಟೈಮ್. ಟ್ರ್ಯಾಕ್ ಬೇರೆ ಕಡೆ ಹೋಗ್ತಾ ಇದೆ, ಗ್ಯಾಪಲ್ಲಿ ತಲೆಗೇನಾದ್ರು ಏಟ್ ಬಿದ್ದಿದ್ಯಾ? ಇಲ್ಲ, ಹೃದಯಕ್ಕೆ ಬಿದ್ದಿದೆ. ಟೋಟಲ್ ಕನ್ಫ್ಯೂಷನ್. ಬರೋ 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 ಬರೋ. ಹಾಯ್, ನಿನ್ ಹೆಸರು ಹೇಳಿಲ್ಲ ನಂಗೆ. ನೀನು ಹಂಸ? ಹಾಯ್ ಫ್ರೆಂಡ್ಸ್, ನಾನು ನಿಮ್ ಜೊತೆ ಆಟ ಆಡ್ಬೋದಾ? ಹೀಗೆ ಸುಮ್ನೆ ಏನ್ ಸೈಕಲ್ ಏನ್ ನೋಡ್ತಾ ಇದ್ಯಾ? ಸೈಕಲ್ ಹೊಡೆಯಕ್ ಬರುತ್ತಾ? ಇಲ್ಲ ಸರ್. ಸೈಕಲ್ ಹೊಡೆಯಕ್ ಕಲ್ಸ್ಕೊಟ್ರೆ ಕಲಿತೀಯಾ? ಕೆಳಗಡೆ ಏನ್ ಸೈಕಲ್ ನೋಡಿದ ತಕ್ಷಣ ಸೀಟ್ ಮೇಲೆ ಹತ್ಬಿಡದಾ? ಮೊದ್ಲು ಹಾಫ್ ಪೆಡ್ಲ್ ಓಡಿ ಆಮೇಲೆ ಸೀಟ್ ಮೇಲೆ ಕುತ್ಕೊಳ್ವಂತೆ. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ? ಇಲ್ ನಮ್ ಜೊತೆ ಆಟ ಆಡ್ಬೇಕು ಅಂದ್ರೆ ಇದೇ ರೂಲ್ಸ್. ಈಗ ನಾನೇ ಗುರು, ನೀನೇ ಶಿಷ್ಯ. ಸರಿ ಗುರುಗಳೇ, ಈಗ ಏನ್ ಮಾಡ್ಬೇಕು? ಮೊದ್ಲು ಹಾಫ್ ಪೆಡ್ಲ್ಗೆ ಕಾಲ್ ಹಾಕು. ಹಾಕ್ದೆ ಹ್ಯಾಂಡಲ್ ನ ನೀಟಾಗಿ ಬ್ಯಾಲೆನ್ಸ್ ಮಾಡು. ಅಯ್ಯ ಅಮ್ಮ, ಅಯ್ಯಮ್ಮ, ಅಯ್ಯೋ ಅಯ್ಯೋ, ಏನಾಯ್ತು? ಅಯ್ಯೋ ರಕ್ತ ಬರ್ತಾ ಇದೆ. ನಿಮಗ್ ಸೈಕಲ್ ಹೊಡಿಯಕ್ ಬರಲ್ವಾ? ಬರಲ್ವಂತೆ, ನಾನು ಹೇಳ್ಕೊಡ್ತಾ ಇದ್ದೆ, ನಾನು ಹೇಳಿದ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಮ್ಮಿ. Thank you.
ಅಲ್ಲಿಗೆ ಹೋಗಿ ಗಾಯ ತೊಳೆದು ನಿಮ್ಮ ಅಮ್ಮನ ಹತ್ರ ಟಿಂಚರ್ ಹಾಕಿಸ್ಕೊಳ್ಳಿ. ಏ ನಡಿಯೋ. ಆಯ್ತು. ಹೌದು, ನೀವೇನು ಈ ಕಡೆ? ಅದು ಇದನ್ ಕೊಡಕ್ ಇಲ್ಲಿವರೆಗೂ ಬಂದ್ರ? ಹೇ ಟೈಗರ್, ಸರಿಯಾಗಿ ಹೇಳ್ಕೊಡ್ಬಾರ್ದ? ಈ ವೆದರ್ ಗಾಯ ಬೇಗ ವಾಸಿ ಆಗತ್ತಾ? ಇದಕ್ಕೊಂದು ಸೂಪರ್ ಟ್ರೀಟ್ಮೆಂಟ್ ಇದೆ, ಹೇಳಕ್ಕ ಹೇಳು. ಹಲೋ, ಮನೆಗೆ ಹೋಗಿ ಗಾಯದ ಮೇಲೆ ಇದನ್ ಮಾಡ್ಕೊಳ್ಳಿ, ಬೇಗ ವಾಸಿ ಆಗುತ್ತೆ. ನಾನು ಹೇಳ್ದಂಗೆ ಮಾಡಿ. ಓಕೆ. ಏನೋ ಅದು? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ಬಾರಕ್ಕ. ಥ್ಯಾಂಕ್ಸ್ ಕಣೋ ಟೈಗರ್. ಅಮ್ಮ ಸೇಲಾಗೋಯ್ತು ಮೊದಲ ಸಲ, ನಾನ್ ಯಾಕೋ ನಾನಾಗಿಲ್ಲ ಮೊದಲ ಸಲ, ನನ್ನ ಡ್ರೆಸ್ ಮರೆತೆ ಹೋಯ್ತು ಮೊದಲ ಸಲ, ಅವಳು ಯಾರಿಗೋ ನನ್ನೇ ಕೊಟ್ಟೆ ಮೊದಲ ಸಲ, ಅವಳೆದುರು ನಿಂತಾಗ ಅವಳೊಂಚೂರ್ ನಕ್ಕಾಗ ಅವಳುಸಿರು ಸುಳಿದಾಗ ಮೆಲ್ಟಾಗೋದೆ. ನನ್ ಹಾಟು ಸೇಲಾಗೋಯ್ತು ಮೊದಲ ಸಲ, ನಾನ್ ಯಾಕೋ ಕನ್ಫ್ಯೂಸ್ ಆದ ಮೊದಲ ಸಲ, ಕಾಲು ಅವಳ ಮನೆ ಕಡೆಗೆ ಸಾಗುತ್ತಿದೆ, ಈ ಕಾಲಿಗು ಲಬ್ಬಂತ ರೆಪ್ಪೆ ಯಾಕೋ ಕಣ್ಮುಚ್ಚಲು ಮರೆಯುತ್ತಿದೆ, ಅವಳ ಚಿತ್ರ ಕಣ್ಣೊಳಗೆ ಕುಣಿಯುತ್ತಿದೆ, ಈ ಕಣ್ಣಿಗು ಲಬ್ಬಂತ ಏನು ಮಾಡಲಿ ಹೇಗೆ ತಾಳಲಿ, ಕರಗಿ ಹೋದೆನು ಪ್ರೀತಿಯ ಹೊಳಗೆ. ಯಾರೋ ಬಂದು ಉಪಚಾರ ಮಾಡಿದರು, ಅಪಘಾತ ಏನಲ್ಲ ನನ್ನೇ ನನ್ನೇ ಯಾಕಿಂಗೆ ನೋಡ್ತಾರೋ, ನನ್ನೇ ನೋಡಿ ಯಾಕಿಂಗೆ ನಗ್ತಾರೋ, ನಾ ಹುಚ್ಚ ಏನಲ್ಲ ಯಾಕೋ ಈ ಥರ ಜಾರಿ ಹೋದೇನು, ಹೀಗೆ ಮಾಡಿದ ಪ್ರೀತಿಗೆ ಶರಣು. ನನ್ ಹಾಟು ಸೇಲಾಗೋಯ್ತು ಮೊದಲ ಸಲ, ಅಪ್ಪನ ಅಮ್ಮ ಅಂದೆ ಮೊದಲ ಸಲ, ಕಾಫಿನ ಉಪ್ಪಲ್ ಕುಡ್ದೆ ಮೊದಲ ಸಲ, ನ್ಯೂಸ್ ಪೇಪರ್ ಉಲ್ಟಾ ಹಿಡ್ದೆ ಮೊದಲ ಸಲ,
ಅವಳೆದರು ನಿಂತಾಗ, ಅವಳೊಂಚೂರ್ ನಕ್ಕಾಗ, ಅವಳುಸಿರು ಸುಳಿದಾಗ ಮೆಲ್ಟಾಗೋದೆ. ಓ ಮೇರೆ ಸೋನಾರೆ ಸೋನಾರೆ ಸೋನಾರೆ, ಓ ಮೇರೆ ಸೋನಾರೆ ಸೋನಾರೆ ಸೋನಾರೆ. ಬೇಗ ಹತ್ಕೊಳ್ಳಿ ಪಾಪ, ಪಾಪ ಹತ್ರ ಬೇಗ, ಏನು ಲೇಟ್ ಮಾಡ್ತೀರಲ್ಲ. ಅತ್ತಮ್ಮ ಪಾಮ ಏನು ನೋಡ್ತಾ ಇದೆಯಾ, ಹತ್ತು ಬೇಗ. ಹಾಯ್ ಹಂಸಾ, ಹೌ ಆರ್ ಯು? ದೀಪು ಅವ್ನು ನಿಂಗೆ ಹೇಳ್ತಾ ಇರೋದು. ಥ್ಯಾಂಕ್ಸ್ ನೆನ್ನೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ರೀ, ನಿಮ್ಮ ಕೈಗುಣ ಸೂಪರ್. ಹಾಗಂತ ಪದೇ ಪದೇ ಬಿದ್ದರೆ ನಾವು ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳೋ ಟೈಗರ್. ಹಲೋ, ನಾವು ಪದೇ ಪದೇ ಬೀಳೋರಲ್ಲ ಅಂತ ಹೇಳೋ ಟೈಗರ್. ಎಕ್ಸ್ಕ್ಯೂಸ್ ಮಿ, ಕ್ಯಾ ಯಾ ಯು ಗೋ ಅಹೆಡ್, ಗಿವ್ ಮಿ ಫೈಲ್ ಸರ್. ಹಲೋ, ಹಾಯ್ ಡ್ಯಾಡ್. ಹಾಯ್ ಸನಿ. ಡ್ಯಾಡ್ ಹೇಗೆ ನಡೀತಿದೆ ಮೀಟಿಂಗ್? ಫ್ಯಾಂಟಾಸ್ಟಿಕ್. ಅಮ್ಮನ ಕಾರ್ಯಕ್ಕೆ ಅಂತ ಒಂದಿನಕ್ಕೆ ಹೋದವನು ಎಸ್ಟೇಟಲ್ಲಿ ಉಳ್ಕೊಂಬಿಟ್ಟಿದ್ಯಾ, ಏನು ಸಮಾಚಾರ? ಅದು ಡ್ಯಾಡ್. ಏಯ್, ಎನಿ ಎಕ್ಸೈಟಿಂಗ್ ನ್ಯೂಸ್? ಎಸ್ ಡ್ಯಾಡ್, ಐ ಆಮ್ ಇನ್ ಲವ್. ಏನಿಲ್ಲ. ಏಯ್, ಏನು ಹೇಳ್ತಾ ಇದೀಯಾ? ಕಮಗೆ ಕಮಗೆ ಡ್ಯಾಡ್, ಐ ಆಮ್ ಇನ್ ಲವ್. ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಆದರೂ ನಿನ್ನ ವಿಷಯದಲ್ಲಿ ತುಂಬ ಲೇಟು. ಅಟ್ಲೀಸ್ಟ್ ಈಗಲಾದರೂ ಲವ್ ಮಾಡಬೇಕು ಅಂತ ಅನಿಸ್ತಿಲ್ಲ ನಿನಗೆ? ಗೋ ಹೆಡ್ ಮ್ಯಾನ್. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು. ಐ ಆಮ್ ಇನ್ ಲವ್. ಅಂಕಲ್ ಏನಾಯ್ತು? ಅಂಕಲ್ ನಿಧಾನ ನಿಧಾನ ನಿಧಾನ. ಸಡನ್ ಸಡನ್ ಮೇಲೆ ಬಂದ್ಬಿಟ್ಟ, ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಎಕ್ಸೈಟರ್ ಮೇಲೆ ಕಾಲು ಇಟ್ಕೊಂಡು ಓಡಿಸೋ ಬದಲು ಕಲ್ಲು ಇಟ್ಕೊಂಡು ಓಡಿಸ್ತಾರೆ. ಸರ್, ಈಗ ಬಂದಿದ್ದ ಸೌಂಡ್ ನೋಡಿದ್ರೆ ನೀವು ಬದುಕಂಗೆ ಇಲ್ಲ. ಹೌದು, ನಿಮ್ಮ ಗಾಡಿ ಎಲ್ಲಿದೆ? ಗಾಡಿ ಸರ್, ಜಸ್ಟ್ ಮಿಸ್ಸು. ನಿಮ್ಮ ಜಾಗದಲ್ಲಿ ಗಾಡಿ ಇದ್ದು ಗಾಡಿ ಜಾಗದಲ್ಲಿ ನೀವು ಇದ್ದಿದ್ರೆ ಇಷ್ಟೊತ್ತಿಗೆ. ಅಂಕಲ್ ತುಂಬ ಏಟ್ ಆಗಿದೆ ಅನ್ಸುತ್ತೆ, ನಡೀರಿ ಹಾಸ್ಪಿಟಲ್ಗೆ ಹೋಗೋಣ. ಏನಿಲ್ಲ ಬಿಡಪ್ಪ, ಸ್ವಲ್ಪ ತರ್ಚಿದೆ. ಮಂಜು, ನನ್ನ ಗಾಡಿ ಫಸ್ಟ್ ಏಡ್ ಬಾಕ್ಸ್ ಇದೆ, ಎತ್ಕೊಂಬಾ. ಓಕೆ, ನೋಡಿ ಅಂಕಲ್ ಎಷ್ಟೊಂದು ರಕ್ತ ಹೋಗ್ತಾ ಇದೆ. ಪರವಾಗಿಲ್ಲ ಬಿಡಪ್ಪ, ಒಂದೆರಡನೇ ರಕ್ತ ತಾನೆ. ಅಂಕಲ್ ಒಂದೊಂದು ಹನಿ ಬೆವ್ರಿಗೂ, ಒಂದೊಂದು ಹನಿ ರಕ್ತಕ್ಕೂ ಬೆಲೆ ಇದೆ ಅಲ್ವಾ? ಬೇಗ ಬಾ, ಬಂದೆ ಬಂದೆ ಬಂದೆ. ಐದೇ ಬಾಕ್ಸು, ನಿಮ್ಮ ಕೆಲಸ ಸ್ವಲ್ಪ ಆಗಲಿ ಅಂತ ಹಿಂಗೆ ತಾನೆ ತಗೊಂಡ್ರೆ ಸ್ವಲ್ಪ ಉರಿಯುತ್ತೆ. ಕೊಡನ್ ಕೊಡು. ಅಂಕಲ್ ಬೆವರಲ್ಲಿ ಶ್ರಮ ಇರುತ್ತೆ, ರಕ್ತದಲ್ಲಿ ಪ್ರೀತಿ ಇರುತ್ತೆ. ಆ ಪ್ರೀತಿ ತುಂಬಿರೋ ರಕ್ತನ ನಾವು ವೇಸ್ಟ್ ಆಗೋದಕ್ಕೆ ಬಿಡಬಾರ್ದು ಅಂಕಲ್. ಅಂಕಲ್ ಬರೀ ಬ್ಯಾಂಡೇಡ್ ಆಗ್ತಾ ಇದ್ದೀನಿ, ಬೈಕೋಬೇಡಿ, ಮನೆಗೆ ಹೋಗಿ ನೀಟಾಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಬೇಡಿ, ಓಕೆನಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಕಲ್ ಬನ್ನಿ, ಡ್ರಾಪ್ ಮಾಡಿ. ಏ ಬೇಡ ಬೇಡ, ಇಷ್ಟು ಮಾಡಿದ್ರಲ್ಲ, ಥ್ಯಾಂಕ್ ಯು. ಓಕೆ, ನಿಧಾನ ನಿಧಾನ. ಅಂಕಲ್ ನನಗೇನು ತೊಂದರೆ ಆಗಲ್ಲ, ಡ್ರಾಪ್ ಮಾಡ್ತೀನಿ ಬನ್ನಿ. ಏ ನಿಮ್ಗೆ ಯಾಕೆ ತೊಂದರೆ, ನಾನು ಹೋಗ್ತೀನಿ. ಪಕ್ಕನಾ? ಡೋಂಟ್ ವರಿ ಸರ್, ನಿಮ್ಮ ಗಾಡಿಲಿ ಏನಾದರೂ ಉಳಿದಿದ್ರೆ ಅದನ್ನ ಹಂಗೆ ಎತ್ಕೊಂಡು ಹೋಗಿ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರ್ತೀನಿ, ಆಮೇಲೆ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಅವ್ನು ಹಂಗೆ ಸ್ವಲ್ಪ ಓಕೆ, ಥ್ಯಾಂಕ್ ಯು. ಅಪ್ಪ ಏನಾಯ್ತಪ್ಪ? ಏನಿಲ್ಲಮ್ಮ, ಒಂದು ಸಣ್ಣ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಹೌದಮ್ಮ. ಓ ಕಣೆ, ದಾರಿಲಿ ಬರ್ತಿರ್ಬೇಕಾದ್ರೆ ಲಾರಿ ಅಡ್ಡ ಬಂದ್ಬಿಡ್ತಂತೆ, ಅದನ್ನ ಅವಾಯ್ಡ್ ಮಾಡಕ್ಕೆ ಹೋಗಿ ಇವ್ರು ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿದ್ದ ಯಾರೋ ಹುಡುಗರು
ಇವ್ರಿಗೆ ಹೆಲ್ಪ್ ಮಾಡಿದ್ರಂತೆ. ಸ್ಕೂಟ್ರು ಸ್ಕೂಟ್ರು ಅಲ್ಲೇ ಹಳ್ಳಿಗೆ ಬಿದ್ದೋಗಿದೆಯಂತೆ. ಹ್ಞೂನಮ್ಮ ಪಾಪ, ನಂಗಿಂತ ಅದಕ್ಕೆ ಜಾಸ್ತಿ ಪೆಟ್ಟಾಗಿದೆ. ಆ ಹುಡುಗರು ನನ್ನ ಎಬ್ಬರಿಸಿ ಬ್ಯಾಂಡೇಜ್ ಹಾಕಿದ್ರು, ಸ್ಕೂಟ್ರ್ ನಾನು ಗ್ಯಾರೇಜಿಗೆ ತೊಗೊಂಡೋದ್ರು. ಅಯ್ಯೋ, ನಿನಗೆ ಫಸ್ಟ್ ಏಡ್ ಮಾಡ್ದವನು ತುಂಬಾ ಕಂಜೂಸ್ ಅಂತ ಕಾಣಿಸುತ್ತೆ. ಹಿಂಗ ಬ್ಯಾಂಡೇಜ್ ಹಾಕೋದು? ಅವ್ರು ಹೆಲ್ಪ್ ಮಾಡಿದ್ರಲ್ಲಮ್ಮ. ಇರು ಬಂದೆ. ಈಗ ಓಕೆ. ಹೊಸ ಬಟ್ಟೆ ಗಲೀಜಾಗುತ್ತೆ. ಲೈ, ನಾನು ನಿನಗೆ ಸಂಬಳ ಕೊಡದೇನೆ ಈ ರೇಂಜ್ಗೆ ಬಟ್ಟೆ ಹಾಕ್ತೀಯಾ? ಅಕಸ್ಮಾತ್ ಕೊಟ್ಟಿದ್ರೆ ಕೊಟ್ಟಿದ್ರೆ ಇದಕ್ಕಿಂತ ಒಂದ್ ದೊಡ್ಡ ಗ್ಯಾರೇಜ್ ಓನರ್ ಆಗ್ತಿದ್ದೆ. ದಿವಸ ಕಾರ್ ಅಲ್ಲಿ ಬರ್ತಿದ್ದೆ. ನಿಜಕ್ಕೂ ನಿನ್ನ ಛಲ ನನಗೆ ಇಷ್ಟ ಆಯ್ತು. ಅಕಸ್ಮಾತ್ ನೀನ್ ಓನರ್ ಆದ್ರೆ ನಾನು ಹೆಂಗೋ ನೋಡ್ಕೋತೀಯಾ? ನೋಡ್ಕೊಳದ, ನೀವು ನನ್ನ ಓನರ್ ಅಲ್ವಾ? ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇಟ್ಕೋತಿದ್ದೆ. ಏನಾಗಿ ಕ್ಲೀನರ್ ಆಗಿ ಬರಲಿ ಬರಲಿ ನೋಡ. ಇನ್ನೇನೇ ಗಾಡಿ ಓನರ್ ಬರ್ತಾನೆ, ಅವನ್ ಬಂದ್ರೆ ಈ ಬಿಲ್ ನ ಅವನ್ ಕೈಲಿ ಕೊಡು. ಒಂದು ಗಾಡಿ ರಿಪೇರಿ ಮಾಡಿದ್ದಕ್ಕೆ, ಇನ್ನೊಂದು ಅದನ್ನ ಕಾದಿದ್ದಕ್ಕೆ. ಬಂದ ತಕ್ಷಣ ಅವನ್ ಚೆಕ್ ಕೊಡ್ತಾನೆ, ತಗೊಂಡೋಗಿ ಬ್ಯಾಂಕ್ ಹಾಕು. ಕ್ಯಾಶ್ ಕೊಟ್ಟಿದ್ರೆ ಸಂಬಳ ವಜಾ ಮಾಡ್ಕೊಂಡು ಊರ್ಗ ಹೋಗಿ ಆರಾಮಾಗಿ ಸೆಟ್ಲ್ ಆಗ್ಬೋದಾಗಿತ್ತು. ಹೋಗಿ ಹೋಗಿ ಜುಗ್ಗೋಪಟ್ಟಿ ಹತ್ರ ಲಾಕ್ ಆಗುತ್ತೆ. ಕಂದ, ನಿನ್ನ ಭವಿಷ್ಯ ಇರೋದೇ ನನ್ನ ಕೈಯಲ್ಲಿ. ದುಡ್ಡು ಗಿಡ್ಡು ಅಂತ ಲೆಕ್ಕ ಆಗದೆ ಸುಮ್ಮನೆ ಕೆಲಸ ಮಾಡು. ನಿನ್ನ ಲೈಫ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತೀನಿ. ಅಮೂಲ್ಯ ತರದ ಹುಡುಗಿ ಜೊತೆಲಿ ನಿನ್ನ ಮದುವೆ ಮಾಡಿಸ್ತೀನಿ. ಬಾಸ್, ನೀವು ನನ್ ಮದ್ವೆ ಮಾಡ್ತೀರಾ? ದಬ್ಬ ನನ್ ಮಗನೇ, ಏಜ್ ಬಾರ ಆಯ್ತು, ಮೊದ್ಲು ನೀನ್ ಮದ್ವೆ ಮಾಡ್ಕೊ. ಏಜ್ಗೂ ಮದ್ವೆಗೂ ಸಂಬಂಧ ಇಲ್ಲ ಕಂದ. ಎಂಟ್ರಿ ಬಾಸ್. ಛತ್ರಿ ನನ್ ಮಗ ಬರ್ತಾವನೆ, ಈ ಬಿಲ್ ತಗೊಂಡೋಗ ಅವ್ನ ಮಕ್ಕ ಬರಿ. ಬಾಸ್ ಬರ್ತಾವ್ರಿ, ಬಿಲ್ ಕೊಡೋ. ಏನ್ ಬುಲೆ ಸರ್, ಬಿಲ್ಲು. ಮೆಕ್ಯಾನಿಕ್ ಮಂಜು ಅವ್ರ, ಏನ್ ಗಾಡಿ ಫುಲ್ ರೆಡಿನಾ? ಕ್ವಾರ್ಟರ್ ಆಫ್ ಅಂತ ಮಾಡಕ್ ಆಗತ್ತಾ ಸರ್? ಫುಲ್ ಆದ್ಮೇಲೆ ಬಿಲ್ಲು. ನಾಲ್ಕು ದಿವಸದಿಂದ ಇದನ್ನ ಕಾಯ್ತಾ ಇದ್ರೊಳಗೆ ಮಲಗಿದ್ದೆ ಸರ್. ಗೊತ್ತಾಗ್ತಾ ಇದೆ. ನಮಸ್ತೆ ಅಂಕಲ್. ನಮಸ್ತೆ, ಹೇಗಿದ್ದೀರಾ? ಕಮ್ಮಿ ಆಯ್ತಾ? ಏನ್ ನಿಮ್ ಗಾಡಿ ಹುಡುಕ್ತಾ ಇದ್ದೀರಾ ಸರ್? ನಿಮ್ ಗಾಡಿ ಪಾರ್ಟ್ಸ್ ನ ಹುಡುಕಿ ತಂದು ಅಬ್ಸರ್ವೇಷನ್ ಇಟ್ಟಿದ್ದೀನಿ. ಫುಲ್ ಕೋಮಾ ಸ್ಟೇಜ್, ರಿಕವರಿ ಚಾನ್ಸಸ್ ಇಲ್ಲ. ನೀವು ಆ ಗಾಡಿ ಬಗ್ಗೆ ಆಸೆ ಇಟ್ಕೊಳ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಗಾಡಿ ನೋಡ್ಬೇಕು ತಾನೆ? ಅಗೋ ಅಲ್ಲಿದೆ ನೋಡಿ. ಗಾಡಿನ ರೆಡಿ ಮಾಡಕ್ಕಾಗಲ್ವಾ? ಕಷ್ಟ ಸರ್, ಸುಮ್ಮನೆ ಗುಜ್ರಿಗೆ ಹಾಕ್ಬಿಡಿ. ಏನಪ್ಪ ನೀನು ಗುಜ್ರಿಗೆ ಹಾಕೋಣ ಅಂತೀಯಲ್ಲ? ಇದು ನಮ್ಮಲ್ಲೊಬ್ಬ, ಎಷ್ಟು ವರ್ಷ ನಮ್ಮ ಸಂಸಾರ ಹೊತ್ತಿದೆ, ಇದನ್ನ ಗುಜ್ರಿಗೆ ಅಂತೀಯಲ್ಲ? ಐ ಆಮ್ ಸಾರಿ ಸರ್. ಅಂಕಲ್, ಇಷ್ಟೊಂದು ಸೆಂಟಿಮೆಂಟ್ಸ್ ಇಟ್ಕೊಂಡ್ರೆ ಹೇಗೆ? ಇದಕ್ಕೂ ಜೀವ ಇದೆಯಲ್ಲ. ಹೆಂಗಾದ್ರೂ ಮಾಡಿ ರೆಡಿ ಮಾಡ್ಕೊಡು ಪ್ಲೀಸ್.
ಹಲೋ, ನನಗಿದೆಲ್ಲ ಇಷ್ಟ ಆಗಲ್ಲ. ಹಲೋ, ನಿಮ್ಗೆ ಹೇಳ್ತಾ ಇರೋದು ನನಗ. ಯಾಕ್ರಿ ನಾನು ಹಿಂದೆ ಬರ್ತಾ ಇದ್ದೀರಾ? ಹಲೋ, ಮುಂದೆ ಹೋಗ್ತಿರೋರ್ನ ಕರೆದು ನಿಲ್ಲಿಸಿ ಯಾಕ್ರಿ ಹಿಂದೆ ಬರ್ತಿದ್ದೀರಾ ಅಂತಿದ್ದೀರಾ? ನಿಮ್ಮ ಆರೋಗ್ಯ ಚೆನ್ನಾಗಿದೆ ತಾನೆ? ಅದು ಅಲ್ಲದೆ ರೋಡಲ್ಲಾಗಲಿ ಲೈಫಲ್ಲಾಗಲಿ ಒಬ್ರು ಹಿಂದೆ ಒಬ್ರು ಮುಂದೆ ನಡಿಲೇಬೇಕು. ತುಂಬ ಸ್ಮಾರ್ಟಾಗಿ ಆನ್ಸರ್ ಮಾಡಬೇಡಿ. ಇದು ಕಾಲೇಜ್. ಆವತ್ತೇನೋ ಕಿವಿ ಖಾಲಿ ಇತ್ತು ಅಂತ ಹೂವಿಟ್ಟೆ, ಓಡ್ ಬಂದು ಸುಸ್ತಾಗಿದ್ರಿ ಅಂತ ನೀರು ಕೊಟ್ಟೆ, ಬಿದ್ದು ಗಾಯ ಮಾಡ್ಕೊಂಡಿದ್ರಲ್ಲ ಅಂತ ಮಣ್ಣು ಹಾಕಿದೆ, ಅಷ್ಟಕ್ಕೆ ಹಿಂದೆ ಬಂದ್ಬಿಡದ? ಅದು ಕಾಲೇಜ್ ತನಕ. ನೀವು ಹುಡುಗರೇ ಇಷ್ಟು, ಒಂದು ಸುಂದರವಾದ ಹುಡುಗಿ ನೋಡಿದ್ರೆ ಸಾಕು ಅವಳು ಹಿಂದೆನೆ ಬಂದ್ಬಿಡ್ತೀರಾ. ಸ್ವಲ್ಪ ಸಿಂಪತಿ ತೋರಿಸಿದ್ರೆ ಸಾಕು ಅವಳು ಪತಿ ಆಗಕ್ಕೆ ಟ್ರೈ ಮಾಡ್ತೀರಾ. ಹೌದು, ನೀವು ಹೇಳೋ ನಿಜ. ಆದ್ರೆ ಅದು ಸುಂದರವಾಗಿರೋ ಹುಡುಗಿರ ಪ್ರಾಬ್ಲಮ್, ನೀವ್ಯಾಕೆ ವರಿ ಮಾಡ್ಕೋತೀರಿ? ಅಂದ್ರೆ ನಿಮ್ಮನ್ ನೀವು ತುಂಬಾ ಸುಂದರವಾಗಿದ್ದೀನಿ ಅನ್ಕೊಂಡ್. ಓ ಓ ಓ ಓ, ಎಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರ ನೀವು, ಅದಕ್ಕೆ ಮತ್ತೆ ನಿಮಗ್ ನಾನ್ ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ ಅನಿಸ್ತಿದೆ? ಓ ಮೈ ಗಾಡ್. ಆಕ್ಚುಲಿ ನಾನು ಈ ಕಾಲೇಜ್ಗೆ ಯಾರಾದರೂ ಸುಂದರವಾಗಿರೋ ಹುಡುಗಿ ಸಿಗ್ತಾಳೆ ಅಂತಲೇ ಬಂದಿರಿ. ನೀವು ಕನ್ಫ್ಯೂಸ್ ಆಗ್ಬಿಡಿ. ಅಲ್ಲ, ನಿಮ್ಮನ್ನ ನೀವು ತುಂಬ ಸುಂದರವಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರಲ್ಲ. ರೀ, ನಿಮ್ಮ ಮನೇಲಿ ಕನ್ನಡಿ ಅಂತ ಏನಾದರೂ ಇದ್ರೆ ಒಂದ್ಸಲ ನಿಮ್ಮ ಮುಖ ನೋಡ್ಕೊಳ್ಳಿ. ನೀವು ಹೆಂಗಿದ್ದೀರಾ ಗೊತ್ತಾ? ಈ ಬಳ್ಳಾರಿ ಕೆಮ್ಮಣ್ಣಿಗೆ ಮಲೆನಾಡಿನ ಹಸಿರು ಸೇರಿಸಿ ಅದನ್ನ ಕಾವೇರಿ ನೀರಲ್ಲಿ ಚೆನ್ನಾಗಿ ಅರ್ದು ಶ್ರೀಗಂಧದಲ್ಲಿ ಅದ್ದಿ ತೆಗೆದು ಜೋರಾಗಿ ಮಹದೇಶ್ವರನ ಬೆಟ್ಟಕ್ಕೆ ಹೊರಡಿದಾಗ ಮೂಡುತ್ತಲ್ಲ ಚಿತ್ರ, ಹಂಗಿದ್ದೀರಾ. ಹೋಗಿ ಹೋಗಿ ನಾನು ನಿಮ್ಮನ್ನ ಫಾಲೋ ಮಾಡದ. ಹೋಗ್ಲಿ, ಒಂದು ರಿಕ್ವೆಸ್ಟ್. ನನ್ನ ಹೆಸರು ಕಾರ್ತಿಕ್, ಏಜು ಪ್ರೀತಿ ಮಾಡುವಷ್ಟು, ಹೈಟು 5.11 inches, ವೆಯ್ಟು ಒಂದು 50 kg ಮೇಲೆ ಒಂದು 8 kg ಎಕ್ಸ್ಟ್ರಾ ಇರ್ಬೋದು. ಆಮೇಲೆ ಕಲರು ಹಾಲಿನಂತ ಬಿಳುಪು, ಹೊಟ್ಟೆಪಾಡಿಗೆ ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ, ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಏನೋ ನನ್ನ ಯೋಗ್ಯತೆಗೆ ತಕ್ಕನಾದ ಬ್ಯೂಟಿಫುಲ್ ಕ್ಯೂಟ್ ಹುಡುಗಿ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ 9140V2 3-2-143 ಫೋನ್ ಮಾಡಿ. ಕನ್ನಡಿ ನೋಡೋದು ಮರಿಬೇಡಿಪ್ಪ. ನೀ ನನ್ ಕೈಗ್ ಸಿಗು, ನೀ ನನ್ ಏನ್ ಅನ್ಕೊಂಡಿದ್ಯಾ? ಏನು, ನಾನ್ ಸುಂದರವಾಗಿಲ್ವಾ? ನಮ್ ಮನೇಲಿ ಕನ್ನಡಿ ಇಲ್ವಾ? ಏ, ನಾನಿಲ್ಲ ಅರ್ಚಾಡ್ತಾ ಇದೀನಿ, ನೀವೆಲ್ಲ ಸುಮ್ನೆ ಇದೀರಲ್ರು, ಯಾಕೆ ಅಂತ ಕೇಳಲ್ವಾ? ಕತ್ತೇನೋ ಅರ್ಚಾಡುತ್ತೆ, ಅದ ಹತ್ರ ಹೋಗಿ ಯಾಕೆ ಅಂತ ಕೇಳಕ್ಕಾಗುತ್ತಾ? ಮತ್ತೆ ಅದೇನಂತ ಸರಿಯಾಗಿ ಹೇಳು. ಏ, ನನ್ನ ಸರಿಯಾಗಿ ನೋಡ್ಕೊಂಡು ಹೇಳು, ನಾನು ಒಂದ್ ರೇಂಜ್ಗೆ ಸುಂದರವಾಗಿಲ್ವಾ? ಅಕ್ಕ, ನಮ್ಮೂರ್ಗೆ ನೀನೇ ಐಶ್ವರ್ಯ ರೈ. ಇದು ಜಾಸ್ತಿ ಆಯ್ತು. ಅಲ್ಲ, ನನ್ನನ್ನ ಅವನು ಬಳ್ಳಾರಿ ಕೆಮ್ಮಣ್ಣಲ್ಲಿ ಹಾಕಿ ಮಲ್ನಾಡ್ ಹಸರು ಸೇರಿಸಿ ಅದನ್ನ ಕಾವೇರಿ ನೀರಲ್ಲಿ ಅರ್ದು ಶ್ರೀಗಂಧದಲ್ಲಿ ಅದ್ದಿ ತಗೊಂಡ್ ಮಹದೇಶ್ವರನ್ ಬೆಟ್ಟಕ್ ಜೋರಾಗಿ ಹೊಡೆದಾಗ ಮೂಡುತ್ತಲ್ಲ ಚಿತ್ರ, ಹಾಗಿದ್ದೀರಾ ಅಂತಾನೆ. ನಿನ್ನ ಹಂಗನ್ ಬಿಟ್ನ, ಅವನಿಗೊಂದ್ ಗತಿ ಕಾಣಿಸ್ಲೇಬೇಕು, ಅವನ್ನ ನಾನ್ ನೋಡ್ಕೋತೀನಿ. ಲೇ ಅಕ್ಕ, ಈ ಸಲ ನೀನ್ ಎಕ್ಸಾಮ್ ಅಲ್ಲಿ ಫೇಲೆ. ಯಾಕೆ? ಮತ್ತಿನ್ನೇನಕ್ಕ, ನಿಂಗ್ ಜನರಲ್ ನಾಲೆಜೇ ಇಲ್ಲ. ಬಳ್ಳಾರಿ ಕೆಮ್ಮಣ್ಗೂ ಮಲ್ನಾಡಿನ ಹಸಿರಿಗೂ ನಮ್ ಕಾವೇರಿಗೂ ನಮ್ ಶ್ರೀಗಂಧಕ್ಕೂ ಸರಿಸಾಟಿ ಇದ್ಯಾ? ಬೆಟ್ಟ ಮಣ್ಣು ನೀರು ಅಂದ್ರೇನು? ಪ್ರಕೃತಿ. ಪ್ರಕೃತಿ ಅಂದ್ರೆ ಹೆಣ್ಣು ತಾನೆ? ಪ್ರಕೃತಿ ಯಾವಾಗ್ಲೂ ಸುಂದರವಾಗಿರುತ್ತೆ. ಅಕ್ಕ, ಅವನಿನ್ ಸೌಂದರ್ಯನ ಪ್ರಕೃತಿ ಹೋಲ್ಸಿದಾನೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಅವನ್ನೇ ಬೈತಿಯಲ್ಲ. ಅದಕ್ಕೆ ಹೇಳೋದು ಹೆಣ್ಮಕ್ಳ ಬುದ್ಧಿ ಮೊಣ್ಕಲ್ ಕೆಳಗಡೆ ಅಂತ. ಅದ್ ಪಾದ ಕೇಳ್ದು ಬಹಳ ದಿನ ಆಯ್ತು. ಯಾರನ್ನು
ಹುಡುಕ್ತಿರೋ ಆಗಿದೆ. ಯಾರು? ಯಾರ? ನೀವೇ? ನಾನ? ನಾನ್ ಯಾರನ್ನ ಯಾಕೆ ಹುಡುಕ್ಲಿ? ಅಂದ್ರೆ ನನ್ನನ್ನ ಹುಡುಕ್ತಾ ಇದ್ರ? ನಿಮ್ಮನ್ನ? ನಿಮ್ಮನ್ ಯಾಕ್ರಿ ಹುಡುಕ್ಲಿ? ಅದು ನಾನು. ನೀವೇನ್ ಹೀರೋನಾ? ಏನೋ ಎಲ್ರು ಹಾಗೆ ಅಂತಾರಪ್ಪ. ಯಾಕೆ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಕನ್ನಡಿಲ್ ಸರಿಯಾದ ಮುಖ ನೋಡ್ಕೊಳ್ಳಿ. ಕನ್ನಡಿಲಿ ಮುಖ ನೋಡ್ಕೊಳ್ಳೋರು ಡೌಟ್ ಇರೋ. ಮಾತ್ಗೇನ್ ಕಮ್ಮಿ ಇಲ್ಲ. ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಸರಿ, ಈಗ ನಮ್ ವಿಷಯಕ್ಕೆ ಬರೋಣ. ನಮ್ ವಿಷಯನ? ಯಾವ ವಿಷಯ? ಆಹಾ, ಮೊನ್ನೆ ನನ್ ಬಯೋಡೇಟಾ ಕೊಟ್ಟು ನನಗೊಂದ್ ಬ್ಯೂಟಿಫುಲ್ ಆಗಿರೋ ಹುಡುಗಿ ಹುಡುಕೊಡಿ ಅಂತ ಹೇಳಿರ್ಲಿಲ್ವಾ? ಹಲೋ, ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನ್ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿನ? ಕೂಲ್ ಕೂಲ್ ಕೂಲ್. ಈಗೇನು ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಹುಡ್ಕೊಡಕ್ ಆಗಲ್ಲ. ಹೋಗ್ಲಿ ಬಿಡಿ. ಅಟ್ ಲೀಸ್ಟ್ ನಿಮ್ ತರ ನಿಮ್ಮಂಗೆ ಸುಮಾರಾಗಿರೋ ಹುಡುಗಿನಾದ್ರೂ ಹುಡ್ಕೊಡ್ರಿ. ಏನು ಹುಡುಗಿ ನಂತರ ಸುಮಾರಾಗಿದ್ರೂ ಪರವಾಗಿಲ್ವಾ? ಅದು ನಿನ್ ಮುಖಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಹೇಗಿದ್ಯಾ ಗೊತ್ತಾ? ಹೇಗಿದ್ದೀನಿ? ನಿಂಗೆ ಮೈಸೂರು ಗೊತ್ತಾ? ಮೈಸೂರು? ನಮ್ಗೆ? ನಿಂಗೆ ಮೈಸೂರಲ್ಲಿರೋ ಝೂ ಗೊತ್ತಾ? ಆ ಝೂ ಅಲ್ಲಿ ಹಾಗೆ ಮುಂದಕ್ ಬಂದು ಬಲ್ಗಡೆ ತಿರುಗಿದ್ರೆ ಅಲ್ಲಿ ಗಿಳಿ, ನವಿಲು, ಪಾರಿವಾಳ ಎಲ್ಲ ಇರುತ್ತೆ. ಹಾಗೆ ಎಡಗಡೆ ತಿರ್ಕೊಂಡ್ ಬಂದ್ರೆ ಅಲ್ಲಿ ಬೋನ್ಗಳು ಲೈನ್ ಆಗಿದೆ. ಅದ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಎಂಟನೇ ಬೋನ್ ಅಲ್ಲಿ ಒಂದೊಡ್ಡ ಗಡವ ಕೋತಿ ಇದೆ. ಹಾಗಿದ್ಯಾ ನೀನು? ಕರೆಕ್ಟ್, ಅದೇ ಝೂ ಅಲ್ಲಿ ಅದೇ ಎಂಟನೇ ನಂಬರ್ ಬೋನ್ ಅಲ್ಲಿ ಅದೇ ಗಡವ ಕೋತಿನ ಒಂದು ಹೆಣ್ಣು ಕೋತಿ ತಬ್ಕೊಂಡ್ ಕೂತಿರ್ತಲ್ಲ ಅದು ನೀನು. ಹಲೋ ಹಲೋ ಮಿಸ್ಟರ್, ನನ್ನ ಏನ್ ಅನ್ಕೊಂಡಿದ್ಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ನಾನು ನೋಡ್ತಾನೆ ಇದ್ದೀನಿ, ಎಲ್ಲದ್ರಲ್ಲಿ ಫಾಲೋ ಮಾಡ್ತೀಯಾ. ಕಾಲೇಜ್ ವರ್ಗೂ ಬರ್ತೀಯಾ, ಬಳ್ಳಾರಿ ಕೆಮ್ಮಣ್ಣು ಅಂತ್ಯಾ, ಬ್ಯೂಟಿಫುಲ್ ಆಗಿರೋ ಹುಡುಗಿನ ಹುಡ್ಕೊಡು ಅಂತ್ಯಾ, ನಿನ್ ಹಾಗೆ ಸುಮಾರಾಗಿದ್ರು ಪರವಾಗಿಲ್ಲ ಅಂತ್ಯಾ, ನಿನ್ನ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಹೇಳು. ಐ ಲವ್ ಯು. ಮೊದಲ ಸಲ ಮನದೊಡನೆ ಮಳೆ, ಮೊದಲ ಸಲ ಮೊದಲ ಸಲ ಪುಳಕಗಳ ಅಲೆಯು, ಹೊಸ ತುಮುಲ ಹೊಸ ಅಮಲ ಅರಿರಿರದ ನಶೆ, ಮನ ಕಮಲ ಜಗದ ಗಲ ಬಿರಿದಿರುವ ಖುಷಿಯು. ಈ ಪ್ರೀತಿ ಸುಳ್ಳಿಲ್ಲ. ಯಾರಿವನು ಯಾರಿವನು ನಗಮುಗನ ಚೆಲು, ಐ ಲವ್ ಯು. ಯಾರಿವನು ಯಾರಿವನು ಕನಸೊಡಗೆ ಇಳಿವ, ಕಾಡುವನು ಕಾಡುವನು ಎಡಬಿಡದೆ ಮನವು.
ದೀಪು, ಯಾಕೋ ನಿದ್ದೆ ಬರ್ಲಿಲ್ವೇನೋ? ಏನಾದ್ರು ತಲೆ ಹಚ್ಕೊಂಡಿದ್ಯಾ? ಹಂಗೇನಿಲ್ಲಮ್ಮ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ ಅಷ್ಟೇ. ನೀ ನನ್ನ ಹೊಟ್ಟೆಲಿದ್ದಾಗಲೇ ನೀನ್ ಮಲಗಿದ್ಯಾ, ಎದ್ದಿದ್ಯಾ, ಹಸುವಾಗ್ತಿದ್ಯಾ, ಸಂಕಟ ಆಗ್ತಿದ್ಯಾ ಎಲ್ಲ ನನ್ಗೆ ಗೊತ್ತಾಗ್ತಿತ್ತು. ನನ್ನ ಕಣ್ಣು ಎದುರಿಗೆ ಒದ್ದಾಡ್ತಿದ್ಯಾ, ಈಗ ನನಗೆ ಗೊತ್ತಾಗೋದಿಲ್ವಾ? ಹಂಗೇನಿಲ್ಲಮ್ಮ, ಹೋಗಿ ಮಲಕು. ಕರಳು ಬಳ್ಳಿ ಒದ್ದಾಡ್ತಿದ್ರೆ ಕಣ್ಣಿಗೆ ನಿದ್ದೆ ಬರುತ್ತೇನೋ? ಯಾಕಮ್ಮ, ಯಾಕೋ ಮೈಸೂರಲ್ವಾ? ಏನೂ ಆಗಿಲ್ಲಪ್ಪ. ಮಲ್ಕೋಮ್ಮ, ಮಲ್ಕೋ. ಹೇ ಬಾ ಮಲ್ಕೋ. ಅಪ್ಪ. ಏನಮ್ಮ? ನಿಮ್ಮ ಹತ್ರ ಒಂದು ಒಂದು ವಿಷಯ ಕೇಳಲಾ? ಕೇಳಲ? ಏನು ಹೇಳು, ಫಸ್ಟ್ ಟೈಮ್ ಕೇಳಲಾ ಅಂತಿದ್ದಾಳೆ. ನೀನೇನಾದ್ರು ಕೊಡ್ಸೋದು ಮಾಡ್ತಿದ್ಯಾ? ನಾನಾ? ಹಾ ಇಲ್ಲ, ನನ್ನ ಕಡೆಯಿಂದ ಎಲ್ಲ ಕೊಡ್ಸಿದ್ದೀನಿ ಅಲ್ವೇನೆ? ಅಲ್ಲಮ್ಮ, ನಾನೆಲ್ಲ ಕೊಡ್ಸಿದ್ದೀನಲ್ಲ ನಿಂಗೆ. ಹಾ, ನಾವೇನು ಮರ್ತಿದ್ರು ಮರ್ತಿರ್ಬೋದು. ಹೇಳಮ್ಮ ಕೇಳೋ. ನೀವಿಬ್ರು ಪ್ರೀತಿ ಮದ್ವೆ ಆದ್ರಿ ತಾನೆ? ಅದಕ್ಕೆ ಸಾಕ್ಷಿ ನೀನೇ ಇದೀಯಾ, ಅದೇನು ಅಂತ ಕೇಳೆ. ನಾವು ನಮ್ಮ ಪ್ರೀತಿನ ಹಂಚ್ಕೊಳ್ಳೋಣವಾ? ಹಂಚ್ಕೊಳ್ಳೋ? ನಮ್ಮ ಮೂವರಲ್ಲಿ ಪ್ರೀತಿ ಹಂಚ್ಕೊಳ್ಳೋದೇನು ಬಂತು? ನೀವು ಪರ್ಮಿಷನ್ ಕೊಟ್ರೆ ನಾಲ್ಕನೇವ್ರಿಗೆ ಹಂಚೋಣ ಅಂತ. ನಾಲ್ಕನೇವ್ರ? ಯಾರು? ಒಂದು ಹುಡುಗ. ಹುಡುಗನ? ಏನು ಹೇಳ್ತಿದ್ಯೆ? ನನಗೆ ಪ್ರೀತಿಸ್ಬೇಕು ಅಂತ ಅನ್ನಿಸ್ತಿದೆ. ನೀವಿಬ್ರು ನನಗೆ ಪರ್ಮಿಷನ್ ಕೊಡ್ತೀರಾ? ಮಾಡಿ, ಟೇಕ್ ಯುವರ್ ಓನ್ ಟೈಮ್. ಮಕ್ಕಳು ಇಷ್ಟೇ ದೊಡ್ಡವರಾದರೂ ಅವ್ರು ನಮಗೆ ಚಿಕ್ಕವರಾಗಿ ಕಾಣ್ತಾರೆ. ಈ ಪ್ರೀತಿ ಮದುವೆ ಅಂತ ಬಂದಾಗಲೇ ಅವ್ರು ದೊಡ್ಡವರಾಗಿದ್ದಾರೆ ಅಂತ ಗೊತ್ತಾಗೋದು. ಪಾರು, ಜಗತ್ತಿನಲ್ಲಿ ಯಾವ ಮಕ್ಕಳೂ ನಾವು ಪ್ರೀತಿಸ್ಬೇಕು, ನಾವು ಪ್ರೀತಿಸಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿಲ್ಲ. ಹಂಗೆ ಕೇಳಿದ ಮೊದಲೇ ಮಗಳು ನಮ್ಮ ದೀಪನೇ ಇರಬೇಕು. ಹಂಗೆ ಕೇಳಿಸ್ಕೊಂಡು ತಂದೆ ತಾಯಿಗಳು ನಾವೇ ಇರಬೇಕು. ಅವಳು ನಮ್ಮನ್ನು ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾಳಲ್ವಾ? ಹೌದು ರೀ, ಈ ವಿಷಯದಲ್ಲಿ ನಾವು ತುಂಬ ಪುಣ್ಯವಂತರು. ಎಷ್ಟೋ ತಂದೆ ತಾಯಂದ್ರಿಗೆ ತಮ್ಮ ಮಕ್ಕಳು ಪ್ರೀತಿಸೋ ವಿಷಯ ಯಾರೋ ಮೂರನೇವರಿಂದ ತಿಳಿಯುತ್ತೆ. ಅದು ಎಷ್ಟೋ ದಿನಗಳಾದಮೇಲೆ, ಕೆಲವು ಸಾರಿ ಎಷ್ಟೋ ವರ್ಷ ಆದಮೇಲೆ. ಆದರೆ ಇವಳು ಪ್ರೀತಿಸೋದಕ್ಕೆ ಮುಂಚೆನೆ ನಮ್ಮ ಹತ್ರ ಕೇಳಿದ್ದಾಳೆ. ಅವಳ ಅಮ್ಮಗಳು ನಮ್ಮೆಲ್ಲವಳಿಗೆ ಪ್ರೀತಿ ನಂಬಿಕೆ ಗೌರವ ಇದೆ. ಹಾಗಾದರೆ ಎಸ್ಸ? ಅದೇ ಗೊತ್ತಾಗ್ತಿಲ್ಲ ಕಣೆ. ಎಸ್ ನೋ ಅನ್ನಕ್ಕೆ
ಅವ್ರಿಗ ಯಾರು ಅಂತಾನೆ ಗೊತ್ತಿಲ್ಲ. ಈಗ ನಾವು ಎಸ್ ಅನ್ವಿ ಅನ್ಕೋ, ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಅಂತ ಭಯ. ನೀವು ಅಂದ್ರೆ ದೀಪು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ನಂಗೇನು ಗೊತ್ತಾಗ್ತಿಲ್ಲ ಕಣೆ. ರೀ, ಅವಳಿಗೆ ಆ ಹುಡುಗನ ಮೇಲೆ ಅವನ ಪ್ರೀತಿ ಮೇಲೆ ನಂಬಿಕೆ ಬಂದಿರಬೇಕು. ಅದು ಬಂದ ಮೇಲೇ ನಮ್ಮ ಹತ್ರ ಪರ್ಮಿಷನ್ ಕೇಳಿರಬೇಕು. ಹಾಗಾದ್ರೆ ಅವನ್ ಕರ್ಸೋಂತೀಯ? ಒಂದು ವೇಳೆ ಕರೆಸಿ ಆ ಹುಡುಗ ನಮ್ಗಿಷ್ಟ ಆಗದೆ ಹೋದ್ರೆ? ಅವಳು ನಮ್ಗಿಷ್ಟ ಆಗುವಂಥವ್ರನ್ನೇ ಸೆಲೆಕ್ಟ್ ಮಾಡಿರ್ತಾಳೆ. ನಮ್ಮ ಮಗಳು ಅವಳು ಒಳ್ಳೆಯವನ್ನೇ ಆಯ್ಕೆ ಮಾಡಿರ್ತಾಳೆ. ನೀವೆಲ್ಲ ಕಾಲೇಜ್ಗೆ ಯಾಕೆ ಬರೋದು? ಹಂಗಾದ್ರೆ ಲೈಬ್ರರಿಗೆ ಹೋಗಿ ಸ್ವಲ್ಪ ಓದಿ. ಮಾತಾಡ್ಬೇಕು. ನಾನು ಐ ಲವ್ ಯು ಅಂತ ಹೇಳಿದೆ, ನೀವು ಅದು ನಿಜಾನ ಅಂತ ಕೇಳಿದ್ರಿ. ಆಮೇಲೆ ಏನು ಹೇಳಲೇ ಇಲ್ಲ. ಪರವಾಗಿಲ್ಲ ಬಿಡಿ, ಬಾಯಲ್ಲಿ ಹೇಳದೆ ಇದ್ರು ನಿಮ್ ಕಣ್ಣೇ ಹೇಳ್ತಿದೆ. ಕಣ್ಣಿಗೆ ಬಾಯಿಲ್ಲ. ಕಣ್ಣಿಗೆ ರೆಪ್ಪೆನೆ ಬಾಯಿ, ಮನಸ್ಸಿಗೆ ಕಣ್ಣೇ ತಾಯಿ. ನೀವು ಹುಡುಗಿರಿದ್ದೀರಲ್ಲ, ಮಹಾನ್ ಕಿಲಾಡಿಗಳು. ಪ್ರೀತಿ ವಿಷಯದಲ್ಲಿ ಎಸ್ ಅನ್ನೋದಕ್ಕೆ ಸಾವಿರಾರು ಕಾರಣಗಳು ಹುಡುಕ್ತೀರ. ಅಲ್ಲಿವರೆಗೂ ನಾವು ಬಡಪಾಯಿ ಹುಡುಗರುಗಳು ನಿಮ್ಮ ಹಿಂದೆ ಅಲಿತಾನೇ ಇರಬೇಕು. ಇದು ಯಾವ ನ್ಯಾಯ ಅಂತೀರಿ? ಏನಾಯ್ತು? ಯಾರೋ ಅಲ್ಲಿ ಬರ್ತಾ ಇದಾರಲ್ಲ ಅವರು. ಅವರಾ? ನಿಮ್ಗೆ ಗೊತ್ತಾ? ಇಲ್ಲ, ಗೊತ್ತ ಮಾಡ್ಕೋತೀನಿ. ಸರ್ ನಮಸ್ಕಾರ, ಶ್ರೀನಿವಾಸ್ ಅವರೇ. ಸಾರಿ, ಐ ಆಮ್ ರಂಗನಾಥ್. ಇಬ್ರು ಒಬ್ರೇ ಪೊಸಿಷನ್ ಅಷ್ಟೇ ಚೇಂಜ್. ಚೆನ್ನಾಗಿದ್ದೀರಾ? 50-50. ನೀವ್ ಹೇಗಿದ್ದೀರಾ? ಚೆನ್ನಾಗೇನೋ ಇದ್ದೀನಿ, ಆದ್ರೆ ಈಗ ರಿಸಲ್ಟ್ ಟೆನ್ಷನ್. ರಿಸಲ್ಟ್? ನನಗೆ ಗೊತ್ತಿಲ್ಲದೆ ಯಾವ ಎಕ್ಸಾಮ್ ನಡೀತೋ. ನೀವು ಸುಮ್ನಿರ್ರಿ, ಒಂಥರ ಆಗುತ್ತೆ. ಸರ್, ಆ ಎಕ್ಸಾಮ್ ಅಲ್ಲ ಸರ್. ಮತ್ತೆ ಲವ್ ಎಕ್ಸಾಮ್. ಲವ್ ಎಕ್ಸಾಮ್ ಅಂದ ಮೇಲೆ ಟೆನ್ಷನ್ ಇದ್ದಿದ್ದೆ. ಬಟ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಓಕೆ. ನಿಮ್ಗೆ ಬುದ್ಧಿ ಇದೆಯಾ? ಹೆಚ್ಚುಡಿಯನ್ನ ಕರೆದು ಮಾತಾಡ್ತಿದ್ದೀರಲ್ಲ, ಅಕಸ್ಮಾತ್ ಅವ್ರು ನೋಡಿದ್ರೆ ಏನ್ ಅನ್ಕೊಳಲ್ಲ? ಏನ್ ಅನ್ಕೋತಾ ಇದ್ರು? ಒಂದ್ ಹುಡುಗ ಹುಡುಗಿ ಮಾತಾಡ್ತಿದ್ರು ಅನ್ಕೋತಿದ್ರು. ನೀನ್ ಹಿಂಗೆಲ್ಲ ಬಚ್ಚಿಟ್ಕೋತಿದ್ ನೋಡಿದ್ರೆ ನಿನ್ ಹೃದಯದಲ್ಲಿ ನಾನಿದ್ದೀನಲ್ವಾ? ತಿಂಡಿ ರೆಡಿನಾ? ಊನ ಪಾಲಿದೆ ನೋಡು. ಬಾಯ್ ಬಾಯ್. ಹಾಯ್ ಬಾಯ್. ಹುಷಾರಮ್ಮ. ಬಾಯ್. ರೀ, ದೀಪು ನೋಡಿದ್ರ ಪರ್ಮಿಷನ್ ಕೇಳೋದನ್ನ ಕೇಳ್ಬಿಟ್ಟು ಮತ್ತೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಎಷ್ಟು ನಾರ್ಮಲ್ ಆಗಿದ್ದಾಳೆ ಅಲ್ವಾ. ಎಲ್ಲ ನಮ್ಗೆ ಬಿಟ್ಟಿದ್ದಾಳಲ್ಲೇ. ಎಲ್ಲ ನಮ್ಗೆ ಬಿಟ್ಟಿದ್ದಾಳೆ ಅಂತ ಸುಮ್ಮನೆ ಇರಕ್ಕಾಗತ್ತಾ? ಹೋಗಿ ವಿಚಾರಿಸ್ಬಾರ್ದ? ಅಲ್ಲ, ವಿಚಾರಿಸಕ್ಕೆ ಹುಡುಗ ಯಾರೊಂದು ಗೊತ್ತಿಲ್ವಲ್ಲ. ಮನೇಲಿ ಕೂತ್ಕೊಂಡ್ರೆ ಗೊತ್ತಾಗತ್ತಾ? ಕಾಲೇಜ್ ಹತ್ರ ಹೋದ್ರೆ ಗೊತ್ತಾಗತ್ತೆ. ಫಾಲೋ ಮಾಡದ? ಏ ಇಲ್ಲಮ್ಮ, ನಾನು ಫಾಲೋ ಮಾಡದವಳು ಗೊತ್ತಾದ್ರೆ ಇನ್ಸಲ್ಟ್ ಮಾಡ್ದಂಗಾಗಲ್ವಾ? ಏ ಇಲ್ಲಮ್ಮ, ನಾನು ಹೋಗಲ್ಲಮ್ಮ. ಏನ್ರಿ ನೀವು, 5 ರೂಪಾಯಿ ಕೊಟ್ಟು ತಗೊಂಡಿರೋ ಪೆನ್ನ ತಿರುಗಿಸಿ ಬರೆಸಿ ಬರ್ದಲ್ಲ ನೋಡ್ತೀವಿ ಅಂತದ್ರಲ್ಲಿ. ಅಟ್ಲೀಸ್ಟ್ ಆ ಹುಡುಗ ಯಾರು ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ವಿಚಾರಿಸಿದ್ರೆ ಆಯ್ತು ಅಲ್ವೇ? ಇದ್ಯಾಕ್ರಿ? ನನ್ನ ಮನ್ಸು ಯಾಕೋ ಒಪ್ತಿಲ್ಲ ಕಣೆ. ಸರಿ ಬಿಡಿ. ಹಾಯ್ ದೀಪಾ. ದೀಪಾ, ನಿನ್ ಹತ್ರ ವೈಟ್ ಚೂಡಿದಾರ್ ಇದ್ಯಾ? ಯಾಕೆ ಇದೆಯಾ? ಇಲ್ವಾ ಇದೆ? ಯಾಕೆ? ಅಬ್ಬಾ, ನಿನ್ನೆ ರಾತ್ರಿ
ಒಂದು ಸುಂದರವಾದ ಕನಸು ಬಿದ್ದಿತ್ತು. ತಂಪಾದ ಗಾಳಿ ಬೀಸ್ತಾ ಇದೆ, ಮರಗಿಡ ಎಲ್ಲ ಹಾಗೆ ಅಲ್ಲಾಡ್ತಾ ಇದೆ, ರಸ್ತೆ ತುಂಬೆಲ್ಲ ಮಂಜು ತುಂಬಿಕೊಂಡಿದೆ. ಆ ರಸ್ತೆಯಲ್ಲಿ ನೀನು ವೈಟ್ ಕಲರ್ ಚೂಡಿದಾರ್ ಹಾಕೊಂಡು ಲಾಂಗ್ ಹೇರ್ಸ್ ಬಿಟ್ಕೊಂಡು ಹಾಗೇ ಓಡ್ ಬರ್ತಾ ಇರ್ತೀಯ, ಓಡ್ ಬರ್ತಾ ಇರ್ತೀಯ. ಇದೇ ಇದೇ ಥರ ಸ್ಮೈಲು ನನ್ನನ್ನು ನೋಡಿ ಕಾರ್ತಿಕ್ ಐ ಲವ್ ಯು ಅಂತ ಹೇಳೋಕೆ ಬರ್ತಾ ಇರ್ತೀಯ. ಆದರೆ ನಾನು ಸಿಗ್ತಾ ಇರಲ್ಲ. ಬಸ್ ಸ್ಟ್ಯಾಂಡಲ್ಲಿ ನೋಡ್ತೀಯ ನಾನಿಲ್ಲ, ಬಸ್ ಒಳಗೆ ನೋಡ್ತೀಯ ನಾನಿಲ್ಲ, ಕಾಲೇಜ್ ಹತ್ರ ನೋಡ್ತೀಯ ನಾನಿಲ್ಲ. ಹೇಳ್ಬಿಡ್ಬೇಕು ಅನ್ನೋ ಟೆನ್ಷನ್ ಬೇರೆ, ಅದೇ ಟೆನ್ಷನಲ್ಲಿ ಹಾಗೇ ಬರ್ತೀಯ ಹಾಗೇ ಬರ್ತೀಯ. ಬಂದರೆ ನಾನು ಅದೇ ನನ್ನ ಕಿವಿ ಮೇಲೆ ಹೂವಿಟ್ಟಲ್ಲ ಆ ಕೆರೆ ಹತ್ರ ನಿಂತ್ಕೊಂಡಿರ್ತೀನಿ, ನನ್ನನ್ನು ನೋಡಿ ಹಾಗೇ ಹತ್ರ ಬಂದು ಅಂತ ಏದುಸ್ರು ಬಿಡ್ತಾ, ಕಾರ್ತಿಕ್ ಐ ಲವ್ ಯು ಅಂತ ನಾನು ಹೇಳ್ತೀನಲ್ವಾ? ಇಲ್ಲ. ಯಾಕೆ ಅಷ್ಟೊಂದು ಎಚ್ಚರ ಆಗೋಯ್ತು? ಕನಸಿನಲ್ಲೂ ಬಂದಾರಿಗೆ ಸುಂಕ ಇಲ್ವಾ? ಈಗ ನಿನ್ನ ಎದುರಿಗೆ ಕೂತಿದ್ದೀನಲ್ಲ, ಈಗಲಾದರೂ ಹೇಳ್ಬೋದಲ್ಲ ಐ ಲವ್ ಯು ಅಂತ. ಅಟ್ಲೀಸ್ಟ್ ಆ ಹೇಳ್ತೀಯ ಅಂತನಾದ್ರೂ ಹೇಳ್ರಿ. Love me or hate me, kiss me or kill me, oh darling please do something to me. Love me or hate me, kiss me or kill me, oh darling please do something to me. ನಿನಕ್ಕೆನ್ನೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ, ರಂಗಾದ ನಿನಕ್ಕೆನ್ನೆ ಹೊಸ ಹೂವಿನಂತಿರೆ, ಕೆಂಪಾದ ತುಟಿಯನ್ನು ತುಟಿ ಮೇಲೆ ತಂದರೆ, ಕಣ್ಣಲ್ಲೇ ತುಂಬುವೆ ಹೊಸತನ ನಾನು, ನಿಂತಲ್ಲೇ ಹೊಂದುವೆ ಸಂತೋಷ ನೀನು, ಇನ್ನೂ ಬೇಕೆನ್ನುವೆ. ಲವ್ ಮೀ ಆರ್ ಹೇಟ್ ಮೀ, kiss me or kill me, oh darling please do something to me. ಜಾಗ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ, ಈ ಜಾಗ ಸರಿಯಲ್ಲ ಹಲವಾರು ತೊಂದರೆ, ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ, ನಿನ್ನೆಲ್ಲ ಕಲ್ಪನೆ ಹೂವಾದ ಮೇಲೆ,
ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂತಹ ಎನ್ನುವೆ ಲವ್ ಮೀ ಆರ್ ಹೇಟ್ ಮೀ ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಅಂಕಲ್? ಹಾ, ಚೆನ್ನಾಗಿದ್ದೀನಿ. ಬನ್ನಿ ಅಂಕಲ್, ಡ್ರಾಪ್ ಮಾಡ್ತೀನಿ. ಇಲ್ಲ, ನಿಮ್ಗೆ ತೊಂದ್ರೆ, ನೀವು ಹೋಗಿ. ಅಯ್ಯೋ, ನನಗೇನು ತೊಂದರೆ ಇಲ್ಲ ಅಂಕಲ್, ನಾನು ಹೊತ್ಕೊಂಡು ಹೋಗಲ್ಲ, ಗಾಡಿ ಹೊತ್ಕೊಂಡು ಹೋಗುತ್ತೆ. ಬನ್ನಿ. ಇಲ್ಲ, ನೀವು ಹೊರಡಿ, ನಾನು ಹೋಗ್ತೀನಿ. ಪ್ಲೀಸ್ ಬನ್ನಿ ಅಂಕಲ್. ಓಕೆ. ಓಕೆ. ಅಂಕಲ್, ನೀವು ನಿಮ್ಮ ಗಾಡಿನ ಮರೆಯೋಕೆ ಕಾಣಿಸ್ತಿಲ್ಲ. ಮಾರ್ಕೆಟಲ್ಲಿ ಒಳ್ಳೊಳ್ಳೆ ಗಾಡಿಗಳು ಬಂದಿದೆ, ತಗೊಂಬಿಡೋದಲ್ವಾ? ಇಲ್ಲಪ್ಪ, ನನ್ನ ಸ್ಕೂಟರ್ ಜಾಗದಲ್ಲಿ ಬೇರೆ ಯಾವ ಗಾಡಿ ತರಕ್ಕೂ ನಂಗೆ ಇಷ್ಟ ಇಲ್ಲ. ರಿಯಲಿ? ನೀವು ಗ್ರೇಟ್ ಅಂಕ. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ ಹೀಗೆ. ಏನು ತುಂಬ ಖುಷಿಯಾಗಿದೆಯಾ ಅಂಕಲ್? ಒಬ್ಬ ಹುಡುಗ ಯಾವಾಗ ತುಂಬ ಖುಷಿಯಾಗಿರ್ತಾನೆ ಹೇಳಿ ನೋಡೋಣ. ನನಗೆ ಗೊತ್ತಿಲ್ಲಪ್ಪ, ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂಕಲ್. ಒಂದು ಒಳ್ಳೆ ಕೆಲಸ ಸಿಕ್ಕಿದಾಗ, ಕೈ ತುಂಬ ದುಡ್ಡು ಸಿಕ್ಕಿದಾಗ. ಸ್ವಲ್ಪ ಯೋಚನೆ ಮಾಡಿ. ನನಗೇನು ಗೊತ್ತಾಗ್ತಿಲ್ಲ, ನೀನು ಹೇಳಪ್ಪ. ಲವ್ ಅಂಕಲ್, ಲವ್. ಅಂಕಲ್, ನೀವ್ಯಾರನಾದ್ರೂ ಲವ್ ಮಾಡಿದ್ದೀರಾ? ಅಂಕಲ್, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನಾನು ತಮಾಷೆ ಕೇಳಿದೆ. ಯಾಕೆ ಅಂಕಲ್ ಸೀರಿಯಸ್ ಆಗ್ಬಿಟ್ರಿ? ಏಯ್, ಇಲ್ಲ, ಐ ಆಮ್ ಸಾರಿ ಅಂಕಲ್. ಏಯ್, ಹಾಗೇನಿಲ್ಲ. ಮತ್ತೆ ಏನು ಪ್ರಾಬ್ಲಮ್ ಅಂಕಲ್, ಯಾಕೆ ಡಲ್ ಆಗಿದ್ದೀರಾ? ಹೆಣ್ಮಕ್ಳು ತಂದಿದ ಮೇಲೆ ಪ್ರಾಬ್ಲಮ್ ಇರೋದು ಗ್ಯಾರಂಟಿ ಅಂತ ಆಯ್ತು. ಗಂಡಾಗ್ಲಿ ಹೆಣ್ಣಾಗ್ಲಿ, ಮಕ್ಕಳು ಯಾವತ್ತೂ ತಂದೆ ತಾಯಿಗೆ ಪ್ರಾಬ್ಲಮ್ ಅಲ್ಲ. ಹೌದು ಅಂಕಲ್, ನೀವು ಹೇಳೋದು ಸರಿ. ಆದರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಎಷ್ಟೋ ತಂದೆ ತಾಯಿಗಳು ಹೆಣ್ಮಕ್ಳು ಅಂದ್ರೆ ಭಾರ ಅನ್ಕೋತಾರೆ, ಅವ್ರನ್ನ ಯಾವಾಗ ಮದುವೆ ಮಾಡಿ ಕಳಿಸ್ತೀವಿ ಅಂತ ಒದ್ದಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವಿಷ್ಟು ಒಳ್ಳೆಯವರು, ನೀವ್ಯಾಕೆ ಡಲ್ ಆಗಿದ್ದೀರಾ? ಅದೇನು ಪ್ರಾಬ್ಲಮ್ ಹೇಳಿ ಅಂಕಲ್. ಲವ್. ಲವ್ ಅಂಕಲ್, ಅದು ಈ ವಯಸ್ಸಲ್ಲಿ? ವಾವ್. ಯಾರಂಕಲ್ ಹುಡುಗಿ? ನನಗಲ್ಲಪ್ಪ. ನಿಮ್ಗಲ್ವಾ? ಮತ್ತೆ ನನ್ನ ಮಗಳಿಗೆ. ಓ, ನಿಮ್ಮ ಮಗಳಿಗೂ ಲವ್ವಾ ಅಂಕಲ್? ಈ ನಿಮ್ಮ ಮಗಳು ಅಂದ್ರಲ್ಲ. ನಾನು ಇಲ್ಲೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ. ಹಲೋ. ಯಾಕಂಕಲ್? ನನಗೂ ಏನು ಮಾಡೋ ಕೆಲಸ ಇಲ್ಲ, ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ಬನ್ನಿ. ಇಲ್ಲ, ಜೀಪಲ್ಲಿ ಹೋಗಲ್ಲ, ನಾನು ಇಲ್ಲೇ ಹೇಳ್ತೀನಿ. ಅಂಕಲ್, ಏನೇ ಹೆಲ್ಪ್ ಬೇಕಂದ್ರು, ಅದೇ ನಿಮ್ಮ ಮಗಳು ಲವ್ ಪ್ರಾಬ್ಲಮ್ ಅಂದ್ರಲ್ಲ, ನನ್ನನ್ನು ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಬಾಯ್ ಅಂಕಲ್. ಸರ್, ನಮಸ್ಕಾರ. ಹಾ ಹಾ, ನಮಸ್ಕಾರ. ನಿಮ್ಮ ಮಗಳು ಬಿಡಕ್ಕೆ ಬಂದಿದ್ದೀರಾ? ಹಾ ಹಾ ಹಾ, ಹೌದು ಸರ್. ಸ್ವಲ್ಪ ಪೇಮೆಂಟ್. ಹಾ, ಹಾಯ್ ಮೇಡಮ್, ನಾಳೆ ಬನ್ನಿ. ಆಯ್ತು ಸರ್. ಹಾ, ಬರ್ತೀನಿ ಸರ್. ನಮ್ಮ ಹುಡುಗರ ಭಾಷೆಯಲ್ಲಿ ಮೌನಂ ಗ್ರೀನ್ ಸಿಗ್ನಲ್ ಅಂತಾರೆ, ಅತಿ ಮೌನಂ ಕನ್ಫರ್ಮ್ ಅಂತಾರೆ. ಕರೆಕ್ಟ್ ಅಲ್ವಾ? ಅದು ನಿಮ್ಗೂ ಗೊತ್ತಲ್ವಾ? ಹೇಳ್ರಿ, ಹೇಳಿ ಮೇಡಮ್. ಎಸ್ ಸರ್. ಏಯ್, ಪ್ರೀತಿ ಅನ್ನೋದು ಕಾರ್ಪೊರೇಷನ್ನಲ್ಲಿ ಇಲ್ಲಿ ನೀರು ಬಂದಂಗೆ, ಗೌರ್ಮೆಂಟ್ ಬಸ್ ಇದ್ದಂಗೆ. ನೀರು ಬಂದ ತಕ್ಷಣ ಹಿಡ್ಕೊಂಬಿಡ್ಬೇಕು, ಬಸ್ ಬಂದ ತಕ್ಷಣ ಹತ್ಕೊಂಬಿಡ್ಬೇಕು. ಪ್ರೀತಿನೂ ಅಷ್ಟೇ, ಬಂದ ತಕ್ಷಣ ಹೇಳ್ಕೊಂಬಿಡ್ಬೇಕು, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಆದರೆ ಹೇಳ್ಕೊಳ್ಳೋದಕ್ಕೆ ಟೆಸ್ಟ್ ಮ್ಯಾಚ್ ಥರ ಟಕ್ಕು 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 ಅಂತ ಕೊಡ್ತಾ ಇದ್ದೀರಾ. ಏಯ್, 50 ಓವರ್ ಮ್ಯಾಚ್ 20-20 ಆಗೋಯ್ತ್ರಿ, ಏನಾದರೂ ಒಂದು ಹೇಳ್ರಿ, ಹೇಳ್ರಿ, ಹೇಳ್ರಿ. ನಿಜ ಹೇಳ್ತೀನಿ, ನಾನು ಇವತ್ತವರೆಗೂ ಯಾರ ಹಿಂದೆನೂ ಹೋಗಿಲ್ಲ, ಏನೂ ಕೇಳಿಲ್ಲ. ನಮ್ಮಮ್ಮನ ಬಿಟ್ರೆ ನಾನು ಜೀವನದಲ್ಲಿ ಇಷ್ಟಪಟ್ಟಿರೋ ಮೊದಲನೇ ಹೆಣ್ಣು ನೀನೇ. ಜೀವನದಲ್ಲಿ ಎಲ್ರಿಗೂ ಪ್ರೀತಿ ಆಗೋದು ಒಂದೇ ಸಲ, ಮೊದಲನೇ ಸಲದ ಪ್ರೀತಿ ಜನ್ಮ ಜನ್ಮಗಳನ್ನೂ ಮೀರಿದ್ದು. ನಾನು ತುಂಬ ಜನಕ್ಕೆ ಹೇಳಿದ್ದೆ ಪ್ರೀತಿ ಅನ್ನಿಸ್ಬೇಕು ಅನ್ನಿಸ್ಬೇಕು ಅಂತ, ಆದರೆ ಅನ್ಸಿದ ಮೇಲೆ ಗೊತ್ತಾಗಿದ್ದು ಈ ಪ್ರೀತಿಗೆ ಹಿಂಗೇ ಇರಬೇಕು ಹಂಗೇ ಇರಬೇಕು ಅನ್ನೋ ಯಾವ ಲಾಜಿಕ್ಕೂ ಇಲ್ಲ ಅಂತ. ದೀಪ ಹಚ್ಚೋಕೆ ಎರಡು ವಸ್ತು ಬೇಕು, ಪ್ರೀತಿಸೋಕೆ ಎರಡು ಹೃದಯ ಬೇಕು, ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಇನ್ನೆರಡು ದಿನ ನಿನ್ನ ಕಣ್ಣು ತುಂಬಿಕೊಂಡು ನಾಚಿಕೆಗೆ ನಿನ್ನ ಕೆನ್ನೆ ಕೆಂಪಾಗಿ ನನ್ನ ಹತ್ರ ಓಡ್ ಬಂದು ನಿನ್ನ ಬಿಸಿಯುಸಿರು ನನಗೆ ತಟ್ಟಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾರ್ತಿಕ್ ಐ ಲವ್ ಯು ಅಂತ ಹೇಳಬೇಕು. ಇಲ್ಲಾಂದರೆ
ಈ ಕಾಲೇಜು, ಆ ಬಸ್ ಸ್ಟಾಪು, ಆ ಕೆರೆ, ಈ ಊರು ಎಲ್ಲ ಹಾಗೆ ಇರುತ್ತೆ. ಆದರೆ ನಾನಲ್ಲಿರಲ್ಲ. ಬರಲ ದೇವ್ರೇ. ಕಾರ್ತಿಕ್. ಹೇ, ಹಾಯ್ ಅಂಕಲ್. ನೀವೇನಿಲ್ಲಿ? ಹೋದ ಕೆಲಸ ಆಯ್ತಾ? ಯಾರದು ನೋಡ್ಬಿಟ್ರಾ? ನಮ್ಮ ಹುಡುಗಿ ಅಂಕಲ್, ನಾನು ಲವ್ ಮಾಡ್ತಿರೋ ಹುಡುಗಿ ಅಂಕಲ್. ಅವಳು ನೀನ ಲವ್ ಮಾಡ್ತಾಳ? ಇಲ್ಲ. ಅಯ್ಯೋ, ಪ್ರಪೋಸ್ ಮಾಡಿ 5 ದಿನ ಆಯ್ತು ಅಂಕಲ್. ಈ ಹಿಲ್ ಸ್ಟೇಷನಲ್ಲಿ ಎಲ್ಲ ಸಿಗ್ನಲ್ಲೂ ಸಿಗ್ತಿದೆ, ಅವಳು ಸಿಗ್ನಲ್ ಒಂದು ಬಿಟ್ಟು. ಅಂಕಲ್, ನಮ್ಮ ಹುಡುಗಿ ಸ್ವಲ್ಪ ಸ್ಲೋ. ಪರವಾಗಿಲ್ಲ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅವಳಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ ಅಂಕಲ್, ಆದರೆ ಹೇಳೋದಕ್ಕೆ ಒದ್ದಾಡ್ತಿದ್ದಾಳೆ. ಬಟ್ ಐ ರಿಯಲಿ ಲವ್ ಹರ್. ಹುಡುಗಿ ಸುಮಾರಲ್ಲ? ಹಲೋ, ಸುಮಾರಾ? ಸೂಪರು. ಯಾಕೋ ಆ ಸಮಯ ಸ್ಕೆಚ್ ಆಗ್ತಿರಂಗಿದೆ. ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? ಹಂಗೇನಿಲ್ಲ. ನಿಮಗೆ ಅವರಪ್ಪ ಅಮ್ಮ ಗೊತ್ತಾ? ಗೊತ್ತಾ? ನೋಡಿದ್ದೀನಿ ಅಂಕಲ್. ನೋಡಿ ಎಲ್ಲಿ? ಅವಳ ಕಣ್ಣಲ್ಲಿ ನೋಡಿದ್ದೀನಿ, ಅವಳ ಮಾತಲ್ಲಿ ನೋಡಿದ್ದೀನಿ, ಅವಳ ನಡವಳಿಕೆಯಲ್ಲಿ ನೋಡಿದ್ದೀನಿ. ಅವರಪ್ಪ ಅಮ್ಮ ಒಪ್ತಿದ್ರೆ ಏನು ಮಾಡ್ತೀಯ? ನೀವೇನಾದ್ರೂ ಒಂದು ಐಡಿಯಾ ಕೊಟ್ಬಿಡಿ ಅಂಕಲ್. ಏನ್ ಇವತ್ತು ಊರಿ ಮುಂಚೆನೆ ಬಂದ್ ನಿಂತ್ಕೊಂಡ್ಬಿಟ್ಟಿದ್ರಾ? ಲೇಟ್ ಆಗ್ತಿತ್ತು ಅಂತ ಬೈತಾ ಇದ್ರಿ, ಬೇರೆ ಬಂದ್ರು ಬೈತಿದ್ರಾ? ಸದಾಯಿಸ್ಬಿಟ್ಟೆ. ಆಗ್ಲಿ ಅನ್ಸಿತ್ತು, ಆದ್ರೆ ಹೇಳಕ್ ಟೈಮ್ ತಗೊಂಡೆ ಅಷ್ಟೇ. ಆ ಬಸ್ ಸ್ಟ್ಯಾಂಡು, ಆ ಕೆರೆ, ಆ ಕಾಲೇಜ್,
ಅಲ್ಲೆಲ್ಲ ನೀವಿರ್ಬೇಕು. ಪರ್ಮನೆಂಟ್ ಆಗಿ ಊರಲ್ಲಿ ಇರಂಗ್ ಮಾಡ್ಬಿಟ್ಟೆ. ಏ ಕಾರ್ತಿಕ್, ಏನ ಸ್ವಲ್ಪ ಖುಷಿ ಆಗಿದ್ಯಾ? ಹುಡುಗಿ ಒಪ್ಕೊಂಡ್ಬಿಟ್ಲ ಗ್ರೀನ್ ಸಿಗ್ನಲ್? ಅಂಕಲ್, ಈ ಊರಲ್ಲಿ ಇಂತ ಒಂದ್ ಒಳ್ಳೆ ವಿಷಯ ಶೇರ್ ಮಾಡ್ಕೊಳಕ್ ಸಿಕ್ಕಿರೋ ಒಂದ್ ಒಳ್ಳೆ ಫ್ರೆಂಡ್ ಅಂಕಲ್ ನೀವು. ಅಂಕಲ್ ಯಾರದು? ಏ ನನ್ನ ಶ್ರೀಮತಿ. ನಮಸ್ತೆ ಅಂತಿ, ಖುಷಿ. ಸಾರಿ, ಅವಳೇ ನೋಡ್ಕೊಳಲ್ಲ, ನಮ್ಮಿಬ್ಬರದು ಲವ್ ಮ್ಯಾರೇಜ್. ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಫೀಲಿಂಗ್ಸ್. ಯಾ 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 ಯಾ. ಓಕೆ, ಹುಡುಗಿಯನ್ನು ಒಪ್ಕೊಂಡ್ಬಿಟ್ಟು ಮನೆಯವ್ರು ಒಪ್ಪದಿರ ಏನ್ ಮಾಡ್ತೀರಾ? ಅಂಕಲ್, ಹುಡುಗಿ ಒಪ್ಪಿದ್ಮೇಲೆ ಎತ್ತಕೊಂಡು ಹೋಗೋದೆ ಮನೆಯವ್ರು ಕರ್ಕೊಂಡು. ಏನಂಕಲ್ ಮರ ಗೋಲಿ, ದೊಡ್ಡ ಗೋಲಿನೋ ಚಿಕ್ಕ ಗೋಲಿನೋ? ಅಂಕಲ್ ಕಾಮಿಡಿ. ಅಂಕಲ್ ಮೋಸ್ಟ್ಲಿ ನೀವು ಇದೇ ಊರವರಲ್ವಾ? ಎಲ್ಲಿ ಅವ್ರ ಅಪ್ಪ ಅಮ್ಮನ ಚಾರಿ ಹೇಳ್ಬಿಡ್ತೀರಿ ಅಂತ ಹೆದರ್ಕೊತಾ ಇರ್ಬೇಕು ಪಾಪ. ಏ ಡೋಂಟ್ ವರಿ, ಅಂಕಲ್ ತುಂಬಾ ಒಳ್ಳೆಯವರು, ನಾನು ಅವರು ತುಂಬಾ ಕ್ಲೋಸ್. ಬೇಕಾದ್ರೆ ನಿಮ್ ಮನೆಗೆ ಹೆಣ್ ಕೇಳಕ್ಕೂ ಅವ್ರು ನನ್ ಜೊತೆಲೇ ಬರ್ತಾರೆ ಅಲ್ವಾ ಅಂಕಲ್? ಅಂಕಲ್ ಮೊದಲ ಸಲ ಒಂಥರ ಅಂಕಲ್ ಗಾಬ್ರಿ ಗಾಬ್ರಿ. ಲೂಸು, ಅವರು ನಮ್ಮ ಅಪ್ಪ. ಅಪ್ಪನ ಕಾರ್ತಿಕ್. ಏನಪ್ಪ ಅಂಕಲ್, ನಿಮ್ಮ ಮಗಳ? ನನ್ನ ಮಗಳೇ. ಹೌದು, ನಾವಿಬ್ರು ಒಪ್ಪಿಗೆ ಕೊಟ್ಮೇಲೆ ನಿನಗೆ ಒಪ್ಪಿಗೆ ಕೊಟ್ಟಿರೋದು. ಥ್ಯಾಂಕ್ಸ್ ಅಂಕಲ್. ಸಾರಿ, ಏನೇನೋ ಮಾತಾಡ್ಬಿಟ್ಟೆ ಅಂಕಲ್. ನೀವಲ್ಲ ಈಗಿನ ಕಾಲದ ಹುಡುಗರು ಹುಡುಗಿರಲ್ಲಿ ಏನೇನೋ ನೋಡ್ತಾರೆ, ಆದರೆ ನೀನು ಅವಳ ಅಪ್ಪ ಅಮ್ಮ ನೋಡಿದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಅವತ್ತೇ ನಾನು ಒಪ್ಕೊಂಡ್ಬಿಟ್ಟೆ. ಹಲೋ ಹೀರೋ, ನೀನು ಎತ್ತಾಕೊಂಡು ಹೋಗೋದು ಗೋಲಿ ಹಿಡಿಯೋದು ಏನು ಬೇಕಾಗಿಲ್ಲ ಅಂಕಲ್. ಹೋಗಿ. ಮನದಾಮಿಲನ ಪ್ರಥಮ ದಹಿಸೋ ಮೌನ.
ಯಾವುದು ನಿಜವು ಯಾವುದು ಮಜವು ಯಾವುದು ಸಜವು ಹೇಳಲಾಗದು ಅಂಕಲ್. ನನಗೊಂದು ಡೌಟು. ಎಲ್ಲರೂ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರೆ, ಆದ್ರೆ ನಿಮ್ಮ ಮನೆ ಮುಂದೆ ನನ್ ಕತೆ. ನಾನು ಈ ಊರಿಗೆ ಬರಿ ಕೈಯಲ್ಲಿ ಬಂದೆ. ನನಗೊಬ್ರು ಪರಿಚಯ ಇದ್ರು, ಪೊನ್ನಪ್ಪ ಅಂತ. ಅವನು ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ನಾನಿವತ್ತು ಈ ಸ್ಥಿತಿಲಿ ಇದ್ದೀನಿ ಅಂದರೆ ಅದಕ್ಕೆ ಅವನೇ ಕಾರಣ. ಹಾಂ, ಅವನೊಂದು ಸರಿ ನಮ್ಮ ಮನೆಗೆ ಬಂದ. ಬಂದ್ಬಿಟ್ಟು, ಏ ನೀ ಒಂಟಿ ಮನೆ ಕಣಯ್ಯ, ಕಳ್ಳರು ಕಾಕರು ಬಂದ್ಬಿಟ್ಟರು, ನಾಯಿ ಇದೆ ಅಂತ ಒಂದು ಬೋರ್ಡ್ ಹಾಕು ಅಂತಂದ. ಅದಕ್ಕೆ ನಾನು ನಮ್ಮಲ್ಲಿ ಏನಪ್ಪ ಇದೆ, ನಮ್ಮಲ್ಲಿ ಕದಿ ಅಂಥದ್ದು ಏನೂ ಇಲ್ಲ ಅಂತಂದೆ. ಅದಕ್ಕೆ ಅವನು, ಅಯ್ಯೋ ಹುಚ್ಚಪ್ಪ, ನಿಮ್ಮಲ್ಲಿ ಯಾರೂ ಬೆಲೆ ಕಟ್ಟಕ್ಕಾಗಿರೋ ಪ್ರೀತಿ ವಿಶ್ವಾಸ ನಂಬಿಕೆ ಇದೆ, ಅದನ್ನ ಯಾರು ಕದಿಬಾರ್ದು ಅಂತೇಳಿ ನೆಕ್ಸ್ಟೇನೆ ಈ ಬೋರ್ಡ್ ತಂದು ಹಾಕಿದ್ದಾನೆ. ಅಂಕಲ್, ನಾನೇನಾದರೂ ತಪ್ಪು ಮಾಡಿಬಿಟ್ನ? ಯಾಕೆ? ನಿಮ್ಮ ಮಗಳು ಪ್ರೀತಿನ ನಾನು ಕದ್ದೆ ಅನ್ನಿಸ್ತಿದೆ. ಇಲ್ಲ, ಕದ್ದಿಲ್ಲ, ಗೆದ್ದಿದೀಯ. ಹಾಯ್ ಡ್ಯಾಡ್. ಹೇಗಿದ್ಯಾ? ಐ ಆಮ್ ರಾಕಿಂಗ್ ಡ್ಯಾಡ್. ಹೇಗಿದೆ ನಿನ್ ಲವ್? ಸೂಪರ್ ಡೂಪರ್ ಹಿಟ್ ಡ್ಯಾಡ್. ನಿಮ್ ಸೊಸೆ ಒಪ್ಪಿಗೆ ಕೊಟ್ಟಾಯ್ತು. ಕಂಗ್ರಾಚುಲೇಷನ್ಸ್ ಮೈ ಸನ್, ಐ ಆಮ್ ರಿಯಲಿ ಹ್ಯಾಪಿ. ನೀನ್ ಎಷ್ಟು ಖುಷಿಯಾಗಿದ್ಯಾ ಅಂತ ಫೋನಲ್ಲೇ ಗೊತ್ತಾಗತ್ತೆ. ಇದಕ್ಕೆಲ್ಲ ಕಾರಣ ಆ ಹುಡುಗಿನ? ಅಫ್ಕೋರ್ಸ್ ಡ್ಯಾಡ್, ಅವಳೆ. ಶಿ ಇಸ್ ಸೋ ಇನ್ಸ್ಪೈರಿಂಗ್. ಅಷ್ಟು ಇನ್ಸ್ಪೈರಿಂಗ್ ಆಗಿರೋದು ಏನ್ ನೋಡಿದೆಪ್ಪ ಅವಳಲ್ಲಿ? ಅಮ್ಮನ್ ನೋಡಿದೆ, ಎಲ್ಲ ಅಮ್ಮನ ಥರನೇ. ಸೊ ಬೋತ್ ಆಫ್ ಅಸ್ ಆರ್ ಲಕ್ಕಿ. ಅಮ್ಮನ ಕಾರ್ಯಕ್ಕೆ ಹೋದ ನಿನಗೆ ಅಮ್ಮನೇ ಸಿಕ್ಕಿದ್ದಾಳೆ. ಹ್ಞೂ.
ಸ್ಕೂಟರ್ ಏನ್ರಿ ನೀವು ಬಾಯಮ್ಮ ಯಾರು ತಂದಿದ್ದನ್ನ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸಾ? ಯಾಕೆ? ನಮ್ಮಪ್ಪ ತುಂಬಾ ಇಷ್ಟಪಡ್ತಿದ್ದ ಗಾಡಿ ಅದು, ಅದನ್ನ ಕಳ್ಕೊಂಬಿಟ್ಟೆ ಅಂತ ತುಂಬಾ ಕೊರಕ್ತಿದ್ರು. ಮತ್ತೆ ಅದನ್ನ ನೋಡಿದ್ಮೇಲೆ ಒಳ್ಳೆ ಚಿಕ್ಕ ಮಕ್ಕಳು ಆಟ ಸಾಮಾನ್ ನೋಡಿದ್ರೆ ಖುಷಿ ಪಡ್ತಾರಲ್ಲ, ಹಾಗೆ ಸಂಭ್ರಮ ಪಡ್ತಿದ್ರು. ಅದಕ್ಕೆ ನೀನು ನಂಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಅವ್ರು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತವಾಗ್ಲೂ ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರೆ. ನೀವು ಮೂರು ಜನ ತುಂಬಾ ಸೆನ್ಸಿಟಿವ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೀವ ಇಲ್ದಿರೋ ಆ ಗಾಡಿ ಮೇಲೆ ಅಷ್ಟೊಂದು ವಾತ್ಸಲ್ಯ ಬೆಳೆಸ್ಕೊಂಡಿರೋರು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು. ಆ ನಿಮ್ಮ ಮನೆ ಮುಂದೆ ಬೋರ್ಡ್ ಅಲ್ಲಿ ಇದೆಯಲ್ಲ, ಪ್ರೀತಿ ವಿಶ್ವಾಸ ನಂಬಿಕೆ, ನಾನ್ ಬಂದ್ಮೇಲೆ ಡಬಲ್ ಆಗ್ಬೇಕು ಅನ್ನೋದು ನನ್ನ ಆಸೆ. ನಾನು ಪ್ರೀತಿಸಿದ ನಿನ್ನೇ ಆದ್ರೂ ನನಗೆ ತುಂಬಾ ಇಷ್ಟ ಆಗಿದ್ದು ನಿಮ್ಮ ಅಪ್ಪ ಅಮ್ಮ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಅದೃಷ್ಟ ಮಾಡಿರೋದು ನಾನು ನಿನ್ನಂತ ಹುಡುಗಿನ ಪಡೆಯೋದಕ್ಕೆ. ಎಲ್ಲ ಲವರ್ಸ್ಗಳು ಯೂಶ್ವಲಿ ಮೀಟ್ ಆದಾಗ ಅವರ ಆಸೆ, ಕನಸು ಅಥವಾ ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ. ಆದರೆ ನೀನು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀಯ. ಬರೀ ನಮ್ಮ ಫ್ಯಾಮಿಲಿ ಬಗ್ಗೆನೇ ಮಾತಾಡಿದ್ದಾಯ್ತು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಲ್ವಾ? ನಮ್ಮ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ. ನಿಮ್ಮಪ್ಪ ನಿನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ಬೇಕು ಅಲ್ವಾ? ಪ್ರೀತಿಯಿಂದ ಸಾಕಿದ್ದಾರೆ ಅನ್ನೋದಕ್ಕಿಂತ ತುಂಬಾ ಹಠದಿಂದ ಸಾಕಿದ್ದಾರೆ ಅಂತ ಹೇಳ್ಬೋದು. ನಾನು ಯಾವ ವಿಷಯದಲ್ಲೂ ಯಾವುದಕ್ಕೂ ಸೋಲ್ಬಾರ್ದು ಅನ್ನೋದು ಅವ್ರ ಆಸೆ. ನಂದು ಅಷ್ಟೇ. ನೀನ್ ಜೊತೆಲಿದ್ಮೇಲೆ ಸೋಲೋ ಮಾತೇ ಇಲ್ಲ. ನಿಮ್ಮಪ್ಪ ನನ್ನ ಬಗ್ಗೆ ಏನು ಕೇಳಿಲ್ವಾ? ಕೇಳಿದ್ರು. ಆ ಹುಡುಗಿ ಯಾಕೆ ಇಷ್ಟ ಆದ್ಲು ಅಂತ ಕೇಳಿದ್ರು. ಅದಕ್ಕೆ ನೀನ್ ಏನ್ ಹೇಳ್ದೆ? ಅಮ್ಮನ್ ನೋಡ್ದಾಗಾಯ್ತು ಒಂದೆ. Happy birthday to you. ನನ್ನ ಅಷ್ಟೊಂದು ಪ್ರೀತಿಸ್ತೀಯಾ? ಎಷ್ಟು? ಇಷ್ಟು. ಇಷ್ಟೇನಾ? ಹೃದಯ ಇರೋದೆ ಈ ಹಿಡಿಯಷ್ಟಲ್ವಾ? ಒಂದು ವೇಳೆ ನಾನು ಸತ್ತೋದ್ರೆ ಏನ್ ಮಾಡ್ತೀಯ? ಅಳ್ತೀನಿ. ಆಮೇಲೆ? ಆಮೇಲೆ ಸುಮ್ಮನಾಗ್ತೀನಿ. ಆಮೇಲೆ? ಆಮೇಲೆ ನಾನು ಸಾಯೋವರೆಗೂ ಬದುಕಿರ್ತೀನಿ. ಬದುಕಿರೋವರೆಗೂ ನಮ್ಮ ಪ್ರೀತಿನ ಜೀವಂತವಾಗಿಡ್ತೀನಿ.
ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನೀನೇ? ಹಾ, ನಾನ? ನಿನ್ ಪ್ರೀತಿ. ಹೌದು, ನಾನ್ ಸತ್ತೋದ್ರೆ ನೀನೇನ್ ಮಾಡ್ತೀಯ? ನಿಂತರ ನನಗಿರಕ್ ಆಗಲ್ಲಪ್ಪ, ಸೀದಾ ನಿನ್ ಹಿಂದೆ ಬರ್ತಾ ಇರ್ತೀನಿ. ಪ್ರೀತಿ ಅನ್ನೋದು ಜೀವ, ಜೀವಾನೇ ಹೋದ್ಮೇಲೆ. ಹಾಗನ್ಬೇಡ, ನಾನು ಚಿಕ್ಕವನಾಗಿದ್ದಾಗಲೇ ನಮ್ಮ ಅಮ್ಮನ ಕಳ್ಕೊಂಡೆ. ನಾನು ಇಷ್ಟಪಟ್ಟ ಹುಡುಗಿ ನೀನು, ನಾನು ಪ್ರೀತಿಸಿದ ಹುಡುಗಿ ನೀನು. ಈಗ ನೀನು ಈ ಕೆರೆ ಹತ್ರ ನೋಡಿದಾಗಿದೆ, ಈಗ ನೀನು ನನ್ನ ಕಿವಿ ಮೇಲೆ ಹೋಗಿಟ್ಟಾಗಿದೆ. ಇಂಥದ್ದೊಂದು ಸುಂದರವಾದ ದಿನ ನನ್ನ ಬದುಕಲ್ಲಿ ಬರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಈ ಊರು, ನೀನು, ನಿಮ್ಮಪ್ಪ ಅಮ್ಮ, ಆ ಮಕ್ಕಳು, ವಾವ್, ಸ್ವರ್ಗ ಅಂದ್ರೆ ಇದೇ ಇರಬೇಕು. ಆ ದೇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅನ್ನಿಸ್ತಿದೆ. ಸಂತೋಷವಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಿಮ್ಮ ಮಗರೇ. ಹೌದು ಸರ್, ನಮ್ಮ ಕಾರ್ತಿಕ್ ಬಂದು ಇಲ್ಲಿ ಉಳ್ಕೊಂಡ ಮೇಲೆ ಈ ಎಸ್ಟೇಟ್ಗೆ ಜೀವ ಬಂದಂಗಿದೆ. ನನ್ನ ಮಗ ಇರೋ ಕಡೆ ಜೀವನೂ ಇರುತ್ತೆ, ಸಂತೋಷನೂ ಇರುತ್ತೆ. ಹಾಯ್ ಸನಿ. ಡ್ಯಾಡ್, ಲುಕಿಂಗ್ ಗ್ರೇಟ್ ಸನಿ. ಥ್ಯಾಂಕ್ ಯು ಡ್ಯಾಡ್, ಯು ಲುಕಿಂಗ್ ಸೆಕ್ಸಿ. What a pleasant surprise, Dad. Hey, ನೀ ನಿನ್ ಪ್ರೀತಿ ವಿಷಯದಲ್ಲಿ ಸರ್ಪ್ರೈಸ್ ಕೊಟ್ಟೆ, ನಾನು ನನ್ನ ಸೊಸೆ ನೋಡೋದಕ್ಕೆ ಸರ್ಪ್ರೈಸ್ ಎಂಟ್ರಿ. ಸನಿ, ನನ್ನ ಭಾವಿ ಸೊಸೆನ ಯಾವಾಗ ತೋರಿಸ್ತೀಯ? ನಾಳೆನೆ. ಶೋರ್ ಅಂಕಲ್. ಹಾಯ್ ಕಾರ್ತಿಕ್, ನಮ್ ಡ್ಯಾಡ್. ಸರ್ ನಮಸ್ತೆ. ನಮಸ್ಕಾರ. ಬನ್ನಿ ಸರ್, ಬನ್ನಿ 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 ಸರ್, ಕುತ್ಕೊಳ್ಳಿ. ಬಾರೋ. ಏನ್ರಿ? ಬಾರೋ. ಹಾ ಸರ್, ನಾನು ಶ್ರೀಮತಿ. ನಮಸ್ಕಾರ. ನಮಸ್ಕಾರ. ನಮ್ ಡ್ಯಾಡ್. ಹೋಗಮ್ಮ, ಕಾಫಿ ಟೀ ಏನ್ ತಗೋತೀರ? ಕಾಫಿ ಜ್ಯೂಸ್ ಕುಡಿದಿದ್ದೇ ಇರುತ್ತೆ. ಮೊದಲು ನನ್ನ ಸೊಸೆನ್ ತೋರಿಸಿ. ಕಾರ್ತಿಕ್ ಅಪ್ಪ ಬಂದಿದ್ದಾರೆ, ರೆಡಿ ಆಗ್ಬಿಡು. ನೋಡಕ್ಕೂ ಮುಂಚೆ ಅವಳನ್ನ ಸೊಸೆ ಅಂತಿದ್ದೀರಾ, ಅವಳನ್ನ ಮನೆ ಸೇರ್ತಿರೋ ನಮ್ಮ ಪುಣ್ಯ ಸರ್. ಪುಣ್ಯ ಮಾಡ್ರು ನೀವಲ್ಲ, ನಾವು. ನಿಮ್ಮನೆ ಗೇಟಲ್ಲಿರೋ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಫ್ಯಾಮಿಲಿ ಎಂತದ್ದು ಅಂತ. ದೊಡ್ಡ ಮಾತು ಸರ್. ಕರೆಕ್ಟ್ ಕಣೋ, ನೀನು ಹೇಳ್ದಾಗೆ ನಿಮ್ಮಮ್ಮಂದೇ ಕಳೆ. ಯು ಆರ್ ಗ್ರೇಟ್ ಅಮ್ಮ. ಅಳಿತಾ ಇದ್ದ ಕುದುರೆನ ಹಿಡಿದು ಕಟ್ಟಾಕಿದೆಯಲ್ಲ, ಯು ಆರ್ ಫ್ಯಾಂಟಾಸ್ಟಿಕ್. ಈ ಥರ ಊಟ ಮಾಡಿ ತುಂಬ ದಿನ ಆಗಿತ್ತು. ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇನಾ? ಅಯ್ಯಯ್ಯೋ ಇಲ್ಲ ಸರ್, ಮೈಸೂರು ಪಕ್ಕ ಸೋಮನಾಥ್ಪುರ. ಮೈಸೂರು ಹತ್ತಿರ ಇರೋ ಸೋಮನಾಥ್ಪುರನ? ಹೌದು ಸರ್. ಅಲ್ಲಿ ನೀವು ಯಾರ ಮಗ ಹೇಳಿ? ಪಟೇಲ್ ಚಂದ್ರಪ್ಪ ಅವ್ರ ಮಗ. ನೀವು ಪಟೇಲ್ ಚಂದ್ರಪ್ಪ ಅವ್ರ ಮಗನ? ಸರ್ ಅವರು ನಿಮಗೆ ಪರಿಚಯನಾ? ಇಲ್ಲ, ಎಲ್ಲ ಹೆಸರು ಕೇಳಿದ್ದೆ.
ನಾನು ಹೊರಡ್ತೀನಿ. ಥ್ಯಾಂಕ್ಸ್. ಮದುವೆ ವಿಷಯ ಮಾತಾಡೋಣ, ನಾಳೆ ಮೀಟ್ ಮಾಡಿ. ಆಯ್ತು ಸರ್. ಬನ್ನಿ ಸರ್. ಸರಿಪ್ಪ. ಮದುವೆ ಮಾತುಕತೆಗೆ ಬರಿಗೈಲಿ ಬಂದಿದ್ದೀರಾ? ತಾಂಬೂಲ ಎಲ್ಲಿ? ಪರವಾಗಿಲ್ಲ, ಮಾತು ಮುಖ್ಯ, ತಾಂಬೂಲ ಅಲ್ಲ. ನಿಮ್ಮನೆ ಗೇಟಲ್ಲಿ ಏನೋ ಬೋರ್ಡ್ ಹಾಕಿದ್ದೀರಲ್ಲ, ಏನದು? ಪ್ರೀತಿ. ಹಾ, ಪ್ರೀತಿ, ವಿಶ್ವಾಸ, ನಂಬಿಕೆ, ಯಾರು ಕದಿಬೇಡಿ. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇನ್ನೊಬ್ಬರ ಬದುಕನ್ನು, ಅವ್ರ ಕನಸುಗಳನ್ನು, ಅವರ ಆಸೆಗಳನ್ನು ಸರ್ವನಾಶ ಮಾಡಿ ಬೆಂಕಿಟ್ಟಿರೋ ಮನೆ ಬಾಗಿಲಲ್ಲಿ ಆ ಬೋರ್ಡ್ ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಾ ಇದೆ. ಏಯ್, ಮೊದಲದನ್ನ ಕಿತ್ತು ಬಿಸಾಕು. ಹಾಗೆಲ್ಲ ಹಾಕ್ಕೋಬೇಕು ಅಂದ್ರೆ ಯೋಗ್ಯತೆ ಇರಬೇಕು. ನೀವೇನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ ಸರ್. ಸತ್ಯಾನ, ನೆನಪಿದೆಯಾ ನಿನಗೆ 40 ವರ್ಷಗಳ ಹಿಂದೆ ಕೃಷ್ಣಪ್ಪನವರೇ ನಮಸ್ಕಾರ. ಬಂದಿ ತುಂಬಾ ಸಂತೋಷ ಆಯ್ತು. ನಡೀರಿ ನಡೀರಿ. ಅಕ್ಕ, ಆ ಹುಡುಗಿ ಪಕ್ಕ ಕುಂತೀರ ಚಿಕ್ಕ ಹುಡುಗ ಯಾರು? ಏ, ಆ ಹುಡುಗಿ ತಮ್ಮ ಅಂತೆ. ತಮ್ಮ ಅಲ್ಲ ಕಣೆ, ಮಗ ಅಂತೆ. ಹೌದಕ್ಕ? ಅದೆಂಗಕ್ಕ? ಅವಳು ತಂದೆ ತಾಯಿ ಇಲ್ಲದ ಅನಾಥೆ ಅಂತ ಆ ಊರಿಗೆ ಬಂದಾಗ ಆ ಮಗಿನ ಎತ್ಕೊಂಡ್ ಬಂದಿದ್ಲಂತೆ. ಹೌದಾ? ಅಲ್ಲಿಂತವನ್ನೆಲ್ಲ ಅವನೇ ಸಹಾಯ ಮಾಡೋ ನೆಪದಲ್ಲಿ ಇಷ್ಟು ನಾವು ಇಟ್ಕೊಂಡಿದ್ದಂತೆ. ನೋಡಪ್ಪ, ಈಗ ಪಟೇಲ್ರು ಸೌಕಾರರು ಬೇರೆ, ಅಂತವ್ರ ಮಗನಿಗೆ ಗಂಟು ಹಾಕ್ಸವ್ರಲ್ಲಪ್ಪ. ಪಟೇಲ್ರಿಗೆ ಏನ್ ಮಂಗ್ ಕೂದಿ ಹೆಚ್ಚು ಒಪ್ಸಿದ್ನೋ ಏನೋ. ನೋಡೋ, ಆಡ್ಬಾರ್ದ ಆಟ ಆಡ್ಬಿಟ್ಟು ಹೆಂಗ್ ಕೂತವಳೆ. ಹತ್ತೂರಿಗೆ ನ್ಯಾಯ ಹೇಳೋ ಪಟೇಲ್ರು 4 ಜನರನ್ನು ವಿಚಾರಿಸಿ ತಾನೆ ಸೊಸೆನ್ ತಂದ್ಕೋಬೇಕು. ಅಯ್ಯೋ, ದೊಡ್ಡ ವಿಷಯ ನಮ್ಗೆ ಹಾಕ್ಬಿಡು. ಅವ್ರ ತೂತಿ ಏನೇನಿತ್ತೋ ಏನೋ. ಅಯ್ಯ, ಹುಡುಗನ್ಗೆ ಏನೋ ಕಾಯಿಲೆಗೆಲ್ಲ ಇರ್ಬೇಕು, ಅದಕ್ಕೆ ಹುಡುಗಿನ ಸೊಸೆ ಮಾಡ್ಕೊಳ್ತಾ ಇರ್ಬೇಕು. ಅದ್ ಏನಾರ ಆಗ್ಲಿ, ಆ ನಡ್ತೆಗೆಟ್ಟವಳನ್ನ ಮನೆ ತುಂಬಿಸ್ಕೋತಾವ್ರಲ್ಲ. ಏನ್ ಕಾಲ ಬಂತು. ಹೇಳು 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 ಬಾರೋ. ಪಟೇಲ್ರೇ, ಪಟೇಲ್ರೇ, ಏನ್ ಮಾಡ್ತಿದ್ದೀರಾ? ಏನಿದೆಲ್ಲ? ನಾನ್ ಗೆಟ್ಟವನೆ, ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನನಗೇನ್ ಮಾನ ಮರ್ಯಾದೆ ಇಲ್ಲ ಅನ್ಕೊಂಡಿದ್ಯಾ? ಇಂತ ನಡತೆ ಗೆಟ್ಟವಳನ್ನ ನನ್ ಮನೆ ಸ್ವಚ್ಛ ಮಾಡ್ಕೋಬೇಕೇನು? ನಿಮ್ಮಿಬ್ರು ಅವತಾರ ನೋಡಿ ಊರ್ಗೂರೇ ಉಗಿತಾ ಇದೆ ಕಣೋ ನಿಮ್ಗೆ. ಅಯ್ಯಯ್ಯೋ, ಬಿಡ್ದೆ ಬಿಡ್ತಾನೆ ಅವಳ ನನ್ ತಂಗಿ. ತಂಗಿ ಇದಂಗೆ ಬುದ್ಧಿ? ಹಾ, ತಂಗಿ ಇದ್ದಂಗೆ. ತಂಗಿ ಅಲ್ವಲ್ಲ, ನೀವಿಬ್ರು ಊರವ್ರ ಮುಂದೆ ಅಣ್ಣ ತಂಗಿರು. ಊರ್ ದೀಪ ಹರಿದ ಮೇಲೆ ನಿನ್ ಜನ್ಮ ಕಷ್ಟ ಬೆಂಕಿ ಆಕ. ಪಟೇಲ್ರೆ, ನಮ್ಮಕ್ಕ ತುಂಬಾ ಒಳ್ಳೆ ಪಟೇಲ್ರೆ, ಹೋಗ್ಬೇಡಿ ಪಟೇಲ್ರೆ, ನಿಮ್ ಕಾಲಿಡ್ಕೋತೀನಿ ಪಟೇಲ್ರೆ. ಪಟೇಲ್ರೆ, ನಮ್ಮಕ್ಕ ದೇವರಂತವಳು, ಅವಳು ನಟ್ಟೆ ಕೆಟ್ಟವಳಲ್ಲ. ಪಟೇಲ್ರೆ, ನಿಮ್ ಕಾಲಿಡ್ಕೋತೀನಿ ಪಟೇಲ್. ಊರವ್ರ ಮಾತ್ ಕೇಳ್ಕೊಂಡು ಸೀತೆಯಷ್ಟೇ ಪವಿತ್ರಳಾದ ನಮ್ಮ ಮಕ್ಕನ್ನ ಊರವ್ರ ಮುಂದೆ ಅವಮಾನ ಮಾಡಿ ಅವಳಿಗೆ ಬೆಂಕಿ ಇಟ್ಟು ರಕ್ತ ನಿಮ್ದು. ನನ್ನ
ನನ್ನ ಬದುಕನ್ನ ಸರ್ವನಾಶ ಮಾಡಿದ್ರು ವಂಶನ ನಿರ್ವಂಶ ಮಾಡಬೇಕು ಅಂತ ಅವತ್ತೇ ನಿಮ್ಮನೆ ಬೆಂಕಿ ಇಟ್ಟು ನನ್ನ ಸೇಡು ತೀರ್ತು ನಾನು ಗೆದ್ದೆ ಅನ್ಕೊಂಡೆ. ಆದ್ರೆ ನಿನ್ನ ನೀನ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಸೋತಿದ್ದೀನಿ, ನಾನು ಸತ್ತು ಹೋಗಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ, ನನ್ನ ಸೋಲನ್ನ ನಾನು ಒಪ್ಕೊಳ್ಳೋದೂ ಇಲ್ಲ. ಆವತ್ತು ನನ್ನ ಮನೆಗೆ ಬೆಂಕಿ ಹಚ್ಚಿದವನು ಮನೆಯಿಂದ, ಇವತ್ತು ನನ್ನ ಮನೆ ದೀಪ ಹಚ್ಚೋದಕ್ಕೆ ಸೊಸೆ ಬರ್ತಾ ಇದ್ದಾಳೆ. ಅವರಪ್ಪ ನನ್ನ ಬೀಗ. ಥೂ, ನಿಮ್ಮಂತ ನೀಚರ ಮನೆಯಿಂದ ನನ್ನ ಮನೆಗೆ ಸೊಸೆ ಬರೋದನ್ನ ನಾನು ಒಪ್ಪೋದಿಲ್ಲ. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಸರ್ 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 ಹಾಗನ್ಬಿಡಿ ಸರ್, ಹಾಗನ್ಬಿಡಿ ಸರ್. ಅವತ್ತು ನಡೆದ ಘಟನೆಯಲ್ಲಿ ನಾನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟೆ ಸರ್. ಸರ್ ಸರ್ ಇದ್ರಲ್ಲಿ ನಂದೇನು ಸರ್ ತಪ್ಪಿದೆ ಸರ್? ಮಕ್ಕಳೇನು ಸರ್ ತಪ್ಪು ಮಾಡಿದ್ದಾರೆ? ಅವತ್ತೋ ನಡೆದ ಘಟನೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಕೋಪ ನಮ್ಮ ಮಕ್ಕಳ ಮೇಲೆ ತೀರಿಸ್ಕೋಬೇಡಿ ಸರ್. ಸರ್ 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 ಅವರಿಬ್ರು ಒಬ್ಬರನ್ನೊಬ್ಬರನ್ನ ತುಂಬ ಪ್ರೀತಿಸ್ತಾರೆ ಸರ್. ಆ ಪ್ರೀತಿನ ಉಳಿಸ್ಬೇಕಲ್ಲ ಸರ್. ನಿನ್ನ ತಲೆ, ಯು ಬ್ಲಡಿ ಸೆಂಟಿಮೆಂಟಲ್ ಫೂಲ್. ನಿನಗೆ ನನ್ನ ಪ್ರೀತಿ ದೊಡ್ಡದಾದರೆ ನನಗೆ ನನ್ನ ನೋವು ದೊಡ್ಡದು, ನನ್ನ ಸೇಡು ದೊಡ್ಡದು. ನನ್ನ ಮಗ ನಿನ್ನ ಮಗಳಲ್ಲಿ ಅವರ ಅಮ್ಮನ ನೋಡಿದಾರ ಒಂದೇ ಕಾರಣಕ್ಕೆ ನಿನ್ನ ಮನೆ ಬಾಗಿಲಿಗೆ ಬಂದೆ. ಒಂದು ವೇಳೆ ನನ್ನ ಮಗ ನನ್ನ ಮಾತನ್ನು ಧಿಕ್ಕರಿಸಿ ಅವನ ಪ್ರೀತಿನ ದೊಡ್ಡದು ಅಂದರೆ ಅವನಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಡ ಸರ್, ಸರ್ ದುಡ್ಡು ಬಿಡಿ ಸರ್. ಸರ್ ನೈ ಸರ್ ನಾನೇನು ಮಾಡ್ಬೇಕು ಹೇಳಿ ಸರ್, ಹೇಳಿ ಸರ್. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಲ್ವಾ? ಅಲ್ಲ ಅಲ್ಲ, ನಿನ್ನ ಮಗಳು ಚೆನ್ನಾಗಿರ್ಬೇಕಲ್ವಾ? ನಿನ್ನ ಮಗಳು ನನ್ನ ಮನೆ ಕಾಲಿಡ್ಬೇಕು ಅಂದ್ರೆ ಈ ಕ್ಷಣದಿಂದ ನೀನು ನಿನ್ನ ಹೆಂಡತಿ ಅವಳನ್ನ ಮರ್ತು ಬಿಡ್ಬೇಕು. ಜೀವನ ಪರ್ಯಂತ ನೋಡಬಾರ್ದು ಸರ್. ಅದ ಹೇಳಿದ್ರೆ ಕೇಳಿಸ್ಕೋ. ಈ ಷರತ್ ಒಪ್ಪಿದ್ರೆ ಈ ಮದುವೆ ನಡೆಯುತ್ತೆ, ಇಲ್ಲ ಅಂದ್ರೆ ನೀನ್ ಬದುಕಿರೋರ್ಗೂ ನಿನ್ ಮಗಳು ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ಸರ್ ಸಾಧ್ಯ ಆಗುತ್ತೆ? ಡಿಸೈಡ್ ಮಾಡು. ಯಾಕ್ರಿ ಒಂಥರ ಇದ್ದೀರಾ? ಏನಾಯ್ತು? ಮದುವೆ ಮಾತುಕತೆ ಅಂತ ಹೋದ್ರಲ್ಲ, ಎಲ್ಲ ಚೆನ್ನಾಗಾಯ್ತಾ? ಇಷ್ಟೊತ್ತವರೆಗೂ ನೀವು ಮಾತಾಡ್ಕೊಂಡು ಬಂದಿದ್ ನೋಡಿದ್ರೆ ಹನುಮಂತನ ಬಾಲದ ತರ ಡಿಮ್ಯಾಂಡ್ ಜಾಸ್ತಿ ಇರಬೇಕು. ವರದಕ್ಷಿಣೆ ಏನಾದರೂ ಜಾಸ್ತಿ ಕೇಳಿದ್ರೇನ್ರಿ? ನನಗೆ ಗೊತ್ತು ರೀ, ಆ ವ್ಯಕ್ತಿ ನೋಡಿದ ತಕ್ಷಣ ಗೊತ್ತಾಗತ್ತೆ ತುಂಬ ಒಳ್ಳೆ ಮನುಷ್ಯ ಅಂತ. ತುಂಬಿದ್ ಕೂಡ ತುಳುಕಲ್ಲ ಅಂತಾರಲ್ಲ, ಮದುವೆನ ಯಾವಾಗ ಇಟ್ಕೊಳ್ಳ ಅಂದ್ರು? ಮಲಗಿದಾಳೆ. ಇಷ್ಟೊತ್ತವರೆಗೂ ಮದುವೆ ಬಗ್ಗೆ ಮಾತಾಡ್ಕೊಂಡೇ ಎದ್ದಿದ್ಲು. ಪ್ರೀತಿಸ್ತಾ ಇರೋನ ಮದುವೆ ಆಗೋ ಖುಷಿ, ಅದಕ್ಕೆ ಮದುಮಗಳಲ್ವಾ ತಾಯಿಯಾಗಿದ್ದನ್ನೆಲ್ಲ ನೋಡೋಕ್ಕೆ ತುಂಬ ಸಂತೋಷ ಅನ್ಸುತ್ತೆ ರೀ. ಇನ್ನೇನು, ಮದುವೆ ಆದ್ಮೇಲೆ ಆ ನಿಮ್ ಕನಸೆಲ್ಲ ನನಸಾಗುತ್ತೆ.
ನಿಮ್ ಕೈಯಲ್ಲಿ ದುಃಖ ತಡೆಯೋಕ್ಕಾಗಲ್ಲ ಅಂತ. ಮದುವೆ ಆದ್ಮೇಲೆ ಮಗಳು ಮನೆ ನೀರಲ್ಲ ಅಂತ ನೋವು ನನಗೂಷ್ಟೇ ತುಂಬಾ ಅಳಬೇಕು ಅನ್ಸುತ್ತೆ. ಇಲ್ಲಿ ನಾನದ್ಬಿಟ್ರೆ ನೀವು ನನಗಿಂತ ಎರಡರಷ್ಟು ಅಳ್ತೀರಾ ಅಂತ ದುಃಖ ತಡ್ಕೊಂಡಿದ್ದೆ. ದೀಪು ದೀಪು ಇನ್ಮೇಲೆ ಈ ಮನೇಲಿ ಇರೋಲ್ಲ. ನಾವು ನೋಡ್ಬೇಕು ಅಂದಾಗ್ಲೆಲ್ಲ ನೋಡಕ್ಕಾಗಲ್ಲ, ಮಾತಾಡ್ಬೇಕು ಅಂದಾಗ್ಲೆಲ್ಲ ಮಾತಾಡಕ್ಕಾಗಲ್ಲ. ಅಳ್ಬಿಟ್ಟೆ ನೀನ್ ಹೇಳ್ಬೇಡ, ನಾನು ಹೇಳಲ್ಲ, ನೀನ್ ಹೇಳ್ಬಾರ್ದು. ನಂಗ್ ಗೊತ್ತು, ನಾನು ಮದ್ವೆ ಆಗಿ ಹೋದ್ಮೇಲೆ ದಿನ ಇದೇ ಸೀನ್ ನಡೆಯುತ್ತೆ ಅಂತ. ಹೀಗಾದ್ರೆ ನಂಗ್ ಮದ್ವೆನೆ ಬೇಡ. ದೀಪು ಹಂಗಲ್ಲ ಅನ್ಬಾರ್ದಮ್ಮ, ಬಿಡ್ತು ಬಿಡ್ತು ಇನ್ನಮ್ಮ ನೀನು ಹಂಗ ಅನ್ಬಾರ್ದಮ್ಮ. ನೋಡು ಹೆಣ್ಣೆದ್ ಪ್ರತಿಯೊಬ್ಬರು ಮನೆಯಲ್ಲೂ ಮದುವೆ ಸಂದರ್ಭದಲ್ಲಿ ಕಣ್ಣೀರು ಬರುತ್ತಮ್ಮ, ಬರುತ್ತೆ ಕಣೋ. ನೋಡು ನೀನು ಈ ಬಾಗ್ಲಲ್ಲಿ ಹಿಂಗ ಹೋಗ್ತೀಯ, ದುಃಖ ಆಗತ್ತೆ, ಅಳು ಬರುತ್ತೆ ಕಣೋ. ಕೆಲವಾರು ತಿಂಗಳಾದ್ಮೇಲೆ ನೀನು ಪುಟ್ಟ ಮಗು ಜೊತೆ ಬರ್ತೀಯಲ್ಲ, ಆಗ ಖುಷಿ ಸಂತೋಷ ಎಲ್ಲ ಮತ್ತೆ ವಾಪಸ್ ಬರುತ್ತೆ ಕಣೋ, ಬರುತ್ತೆ ಕಣೋ. ಅಣ್ಣ ಅಲ್ಲಿವರೆಗೂ ನಾನು ನಿಮ್ಮಮ್ಮ ನಮ್ಮಿಬ್ರು ನೀನ್ ಬಿಟ್ಟು ಹೋಗಿರೋ ಆಟ ಸಾಮಾನು ಸೈಕಲ್ಲು ಪುಸ್ತಕ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ನಿಮ್ಮಮ್ಮ ಕಾಯ್ತಿರ್ತೀವಿ. ಇನ್ನೊಂದು ವರ್ಷಕ್ಕೆ ನಿನ್ ಬೆಳೆದ ಮನೇಲಿ ನಿನ್ ಮಗುನು ಬೆಳೆಯುತ್ತೆ ಅಲ್ವಾ ಅಲ್ವಾ. ನೀವ್ ಆದಷ್ಟು ಬೇಗ ಮಗು ಕರ್ಕೊಂಡ್ ಬಂದ್ಬಿಡ್ಬೇಕಮ್ಮ, ನೀವು ಆ ಪ್ಲಾನು ಈ ಪ್ಲಾನು ಫ್ಯಾಮಿಲಿ ಪ್ಲಾನ್ ಅಂತ ಲೇಟ್ ಮಾಡಬಾರ್ದು. ಹೋಗಪ್ಪ. ಈ ದೇವಸ್ಥಾನದಲ್ಲೇ ನಮ್ಮ ಅಪ್ಪ ಅಮ್ಮನ ಮದ್ವೆ ಆಗಿತ್ತು. ಹೌದಾ? ಅವ್ರಲ್ಲಿ ಹರಕೆ ಕಟ್ಕೊಂಡ ಮೇಲೇನೆ ನಾನ್ ಹುಟ್ಟಿದ್ದು. ಅಂದ್ರೆ ಇಲ್ಲಿ ಏನೇ ಹರಕೆ ಕಟ್ಕೊಂಡ್ರು ನೆರವೇರುತ್ತಾ? ನೀನು ಹರಕೆ ಕಟ್ಕೊಂಡಿದೀಯ? ಹರಕೆ ಅಂತ ಏನು ಕಟ್ಟಿಲ್ಲಪ್ಪ, ಆದ್ರೆ ಅವತ್ತು ನೀರಲ್ಲಿ ಅರ್ಶನ ಕುಂಕುಮ ಹೂ ಜೊತೆ ಒಂದ್ ತಾಳಿ ಸಿಕ್ಕಿತ್ತು. ಕುಂಕುಮನ ಹಣೆಗಿಟ್ಕೊಂಡೆ, ಹೂನ ತಲೆಗೆ ಮುಡ್ಕೊಂಡೆ, ಆ ತಾಳಿನ ಇಲ್ಲಿ ಕಟ್ಟದೆ. ಅದನ್ನೆಲ್ಲ ನೀರಿಗೆ ಬಿಟ್ಟಿದ್ ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಪ್ರತಿ ವರ್ಷ ನಮ್ಮಮ್ಮ ನೆನಪಿಗೆ ಇದನ್ನೆಲ್ಲ ನಾನು ನೀರಿಗೆ ಬಿಡ್ತೀನಿ. ಈ ತಾಳಿನ ನನಗೆ ಕಟ್ಟ್ಯ. ಯಾವಾಗ್ಲೂ ನನ್ನಿಂದ ಮೂಡ್ ಬಸ್ ಅಂತರ ಬರ್ತೀಯ, ಎಲ್ಲಿಗೆ ಯಾಕೆ ಅಂತ ಕೇಳಲ್ವಾ? ಇಷ್ಟು ವರ್ಷ ನಾನು ನಿಮ್ಮನ್ನ ಕೇಳಲಿಲ್ಲ, ಇವತ್ ಕೇಳ್ತೀನೇನ್ರಿ. ನನಗೆ ಗೊತ್ತು ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ. ದೀಪು ಮದುವೆ ವಿಷಯ ನಮ್ಮ ಕನಸು ಆಸೆ ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ.
ಆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ರೀ ಅಲ್ವೇನ್ರಿ. ನಮ್ಮ ದೀಪುಗೆ ಇಷ್ಟು ಬೇಗ ಕಂಕಣವಾಗಿ ಕೂಡಿ ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ರೀ. ಯಾಕ್ರಿ ನೀವೊಂಥರ ಇದ್ದೀರಾ? ಓಹೋ, ದೀಪು ಮದುವೆ ಆದಮೇಲೆ ನಮ್ಮನ್ನೆಲ್ಲ ಬಿಟ್ಟು ಗಂಡಿನ ಮನೆಗೆ ಹೊಟ್ಟೋಗ್ತಾಳೇನೋ ನೋವು ನಿಮ್ಗಿನ್ನೂ ಕಾಡ್ತಾ ಇದೆಯಾ? ಯಾಕ್ರಿ ಒಂಥರ ಇದ್ದೀರಾ? ನೀವು ಯಾವಾಗಲೂ ಹೀಗಿದ್ದವರಲ್ಲ, ಏನಾಯ್ತು? ಅವರು ಮದುವೆಗೆ ಒಪ್ಕೊಂಡ್ರು ತಾನೆ? ನಮ್ಮ ದೀಪು ಮದುವೆ ನಡೆಯುತ್ತೆ ತಾನೆ? ನಮ್ಮ ಮಗಳು ಮದುವೆ ನಡೆಯೋದು ಬಿಡೋದು ನಮ್ಮ ಕೈಯಲ್ಲಿದೆ. ನಮ್ಮ ಕೈಯಲ್ಲಿದೆಯಾ ನಮ್ಮ ಮಗಳ ಮದುವೆ? ಅಲ್ಲ ರೀ, ಅವಳನ್ನ ಒಂದೊಂದು ಕ್ಷಣನೂ ಸಂತೋಷವಾಗಿ ಇಡಬೇಕು ಅಂತ ತಾನೇ ಬಯಸ್ತೀವಿ. ನಮ್ಮ ಮಗಳ ಪ್ರೀತಿ ಉಳಿಬೇಕು, ಅವಳು ನೆಮ್ಮದಿಯಾಗಿ ಸುಖವಾಗಿ ಗಂಡನ ಮನೆಗೆ ಕಾಲಿಡಬೇಕು ಅಂತಂದರೆ. ಕಾಲಿಡಬೇಕು ಅಂದರೆ? ಏನು, ನಾವಿಬ್ರು ಜೀವನ ಪರ್ಯಂತ ಅವಳು ನೋಡಬಾರ್ದು. ಜೀವನ ಪರ್ಯಂತ ನಮ್ಮ ಮಗಳನ್ನ ನಾವೇ ನೋಡಬಾರ್ದ? ಏನ್ರಿ ಇದು, ಯಾಕೆ? ಯಾರು ಹೇಳಿದ್ ನಿಮ್ಗೆ? ಯಾರು ಹೇಳಿದ್ದು ನಿಮ್ಗೆ? ಕಾರ್ತಿಕಪ್ಪ. ಕಾರ್ತಿಕಪ್ಪನ? ಅವ್ರು ಯಾಕೆ ಹೀಗೆ? ನಮ್ಮ ದೀಪನ ನೋಡಿ, ನಮ್ಮ ಸೊಸೆ ನಮ್ಮ ಸೊಸೆ ಅಂತ ಅಷ್ಟೊಂದು ಖುಷಿ ಪಟ್ರು, ಅವ್ರು ಯಾಕೆ ಹೇಳ್ತಾರೆ? ನಮ್ಮ ದೀಪ ಅವ್ರ ಮನೆಗೆ ಕಾಲಿಡೋಕ್ಕೂ ನಮ್ಮನ್ನ ಅವಳನ್ನ ನೋಡ್ಬೇಡ ಅನ್ನೋದಕ್ಕೂ ಏನ್ ಸಂಬಂಧ? ಏನ್ರಿ ಸಂಬಂಧ ಹೇಳಿ ಹೇಳಿ ಅಂದ್ರೆ ಏನ್ ಸಂಬಂಧ ಇದು? ಏನ್ ಸಂಬಂಧ? ಸಂಬಂಧ ಇದೆ. ಸರ್ವನಾಶ ಮಾಡಬೇಕು ಅಂತ ನಮ್ಮ ಮನೆಗೆ ಬೆಂಕಿ ಇಟ್ಬಿಟ್ರು, ಆದರೆ ವಿಧಿ ನನ್ನ ಬದುಕಿಸ್ತು. ಯಾವಾಗಲೂ ನಡೆದ ಘಟನೆ. ಈಗ ನಮ್ಮ ಮಗಳ ಪ್ರೀತಿನ ಮುಂದೆ ಇಟ್ಕೊಂಡು ನನ್ನ ಹತ್ರ ದಂಡ ಕೇಳ್ತಿದ್ದಾರೆ. ಮನಸ್ಸಿನಲ್ಲಿ ನೋವು ದ್ವೇಷನ ತುಂಬಿಕೊಂಡು ಅವ್ರ ಹೃದಯದಲ್ಲಿ ಕ್ಷಮಿಸೋ ಮನಸ್ಸೇ ಇಲ್ಲ, ಕಲ್ಲು ಕಲ್ಲಾಗ್ಬಿಟ್ಟಿದ್ದಾರೆ. ಅವ್ರದ್ದು ಒಂದೇ ಒಂದು ಷರತ್ತು, ನಾವು ನಮ್ಮ ಮಗಳನ್ನ ಜೀವನ ಪರ್ಯಂತ ನೋಡಬಾರ್ದು, ಇಲ್ಲ ನಮ್ಮ ಮಗಳ ಮನಸ್ಸಿನ ನಾವು ಕಾರ್ತಿಕ್ನ ಕಿತ್ತು ಬಿಸಾಕ್ಬೇಕು. ಇಲ್ಲ ರೀ, ಹಾಗಾಗ್ಬಾರ್ದು. ಇದರಲ್ಲಿ ನಿಮ್ಮ ತಪ್ಪೇನಿದೆ ರೀ? ದೀಪು ಏನು ಮಾಡಿದ್ಲು ರೀ? ಒಂದು ಕೆಲಸ ಮಾಡೋಣ, ನಾವು ಯಾರ ಕಣ್ಗೂ ಕಾಣ್ದಂಗೆ ಎಲ್ಲಾದರೂ ದೂರ ಹೊರಟೋಗೋಣ. ಅವಳಿಂದ ದೂರ ಹೋಗಿ ನಾವು ಹೇಗೆ ಇರೋದು? ಒಂದಲ್ಲ ಒಂದು ದಿವಸ ನಾವು ಅವಳನ್ನು ನೋಡೋ ಸಂದರ್ಭ ಬಂದರೂ ಬರಬಹುದು, ಇಲ್ಲ ನಮ್ಮ ದೀಪನೇ ನಮ್ಮನ್ನು ಹುಡ್ಕೊಂಬರ್ಬೋದು. ಹಾಗೇನಾದ್ರೂ ಆದರೆ ನೋವು ದ್ವೇಷನೇ ತುಂಬಿಕೊಂಡಿರೋ ಇವರು ಅವಳನ್ನ ಸುಮ್ಮನೆ ಬಿಡ್ತಾರ? ಹಾಂ ಹಾಂ, ಹಾಗಾಗಬಾರ್ದು. ನಮ್ಮ ಮಗಳ ಬಾಳಿಗೆ ನಾವೇ ಕಲ್ಲಾಕ್ದಂಗೆ ಆಗುತ್ತೆ. ನಿನಗೆ ಹೇಳಿದ್ದೇನೆ, ಮೊದಲನೇ ಸಲ ನಾನು ತೀರ್ಮಾನ ತಗೊಂಡಿದ್ದೀನಿ, ನನ್ನ ಜೊತೆ ಬರ್ತೀಯ? ಎಂಥ ಮಾತು ಹೇಳ್ತೀರ್ರಿ, ಬರ್ತೀಯ ಅಂತೀರಲ್ಲ. ನಿಮ್ಮ ಹೆಜ್ಜೆ ಮೇಲೆ ಹೆಜ್ಜೆಯಾಗಿ ತಲೆ ತಗ್ಸಿ ನಡ್ಕೊಂಡು ಬಂದವಳು ನಾನು, ಇವತ್ತು ಬರಲ್ಲ ಅಂತೀನೇನ್ರಿ? ಬರ್ತೀನಿ. ನನ್ನ ಫ್ಯಾಮಿಲಿ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸೋದು ಸರಿ,
ಏನೋ ತಪ್ಪು ಮಾಡಿದಿರ, ನೀನ್ ಶಿಕ್ಷೆಯನ್ನು ಬಯಸ್ತಾ ಇದೆಯಲ್ಲ. ಏನ್ರಿ ನೀವು, ನಿಮ್ ಫ್ಯಾಮಿಲಿ ನನ್ ಫ್ಯಾಮಿಲಿ ಅಲ್ವೇನ್ರಿ? ನಮ್ಗೆ ಗೊತ್ತಿಲ್ಲದೆ ಏನೇನೋ ಘಟನೆಗಳು ನಡೆದು ಹೋಗಿರ್ತವೆ, ಅದಕ್ಕೆ ಕಾಲನೇ ಹೊಣೆ ಹೊರತು ನಾವಲ್ಲ. ನಮ್ಮಿಂದಾದ ತಪ್ಪಿಗೆ ನಮ್ಮ ಮಕ್ಕಳು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ರೀ? ನೀವೇನು ನಿರ್ಧಾರ ತಗೊಂಡಿದ್ರು ಅದು ಕರೆಕ್ಟಾಗಿ ತಗೊಂಡಿರ್ತೀರ. ಆದರೆ ಒಂದು ಏನು, ದೀಪುಗೆ ಕಾರ್ತಿಕ್ಗೆ ಹೇಳಿದೆ ನಾವು ದೂರ ಹೋಗ್ತಿದ್ದೀವಲ್ಲ. ಕಾರ್ತಿಕ್ ದೀಪು ಕಣ್ಣಲ್ಲಿ ನಮ್ಮಿಬ್ಬರನ್ನೂ ನೋಡಿದಾನೆ ನೋಡು. ಅವಳಿಂದ ನಮ್ಮನ್ನ ಮರೆಸೋ ಶಕ್ತಿ ಅವನಲ್ಲಿದೆ. ಹೌದ್ ತಾನೆ? ನನ್ನ ಜೊತೆ ಬರ್ತೀಯ? ಅಪ್ಪನ ಗಾಡಿ ಇಲ್ಲಿದೆ, ನಿಲ್ಸು. ನಾವು ಯಾವ ಜಾಗದಲ್ಲಿ ಭೇಟಿಯಾದವು, ನಾವು ಯಾವ ಜಾಗದಲ್ಲಿ ಪ್ರೀತಿನ ಹಂಚಿಕೊಂಡವು, ಯಾವ ಜಾಗದಲ್ಲಿ ಬದುಕನ್ನು ರೂಪಿಸ್ಕೊಂಡವು, ಈಗ ಅದೇ ಜಾಗದಲ್ಲಿ ನೀನು ನನ್ನ ಮೆಚ್ಚಿ ಕೈ ಹಿಡಿದಿದ್ದಕ್ಕೆ ನಿನಗೆಂಥ ಬಹುಮಾನ ಕೊಡ್ತಾ ಇದ್ದೀನಿ ನೋಡು. ನನ್ನಂಥ ಗಂಡ ಯಾವ ಹೆಣ್ಣಿಗೂ ಸಿಗೋದು ಬೇಡ. ನನ್ನ ಪಾಪಿ ಕಡೆ ನಾನು ಹಾಗನ್ಬೇಡ್ರಿ, ನಾನು ತುಂಬ ಪುಣ್ಯ ಮಾಡಿದ್ದೆ. ನಿಮ್ಮ ಜೊತೆ 100 ವರ್ಷ ಬಾಳಿದ ಸಂತೋಷ ನಂಗೆ ಸಿಕ್ಕಿದೆ. ಅಳ್ಬೇಡಿ. ಅಳ್ಬೇಡಿ. ನನ್ನೊಂದು ಆಸೆ ನೆರವೇರಿಸ್ತೀರಾ? ನಾನು ನಿಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಾನು ಧೈರ್ಯವಾಗಿ ಕಾರ್ತಿಕ್, ಕಾರ್ತಿಕ್, ದೀಪು, ದೀಪು, ಕಾರ್ತಿಕ್. Thank you.
ಪ್ರೀತಿಗೆ ಪರೀಕ್ಷೆ ನಡೆಯುತ್ತಿದೆ. ಸಲಾಸಲ ಪ್ರೇಮಿಗಳೇ ಬಲಿಯಾಗುತ್ತಿದ್ದಾರೆ ಪ್ರತಿ ಸಲ. ಆದರೆ ಮಕ್ಕಳ ಪ್ರೀತಿಗಾಗಿ ಹೆತ್ತವರು ಬಲಿಯಾದರು ಮೊದಲ ಸಲ. ವಿಶಾಲವಾಗಲಿ ಮನಸ್ಸುಗಳು, ಅರಳಲು ಬಿಡಿ ಪ್ರೀತಿಗಳು.